ಎಲ್ಲರಿಗೆ ನಮಸ್ಕಾರಗಳು. ನನ್ನ ಹೆಸರು ಮನೋಹರ್ ಬಿರಾದರ್. ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಸಂತ್ಪುರ್ನಲ್ಲಿ ಕಳೆದ 32 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಈಗ 5 ತಿಂಗಳಾಯಿತು ಮುಖ್ಯಗಳಾಗಿ ನೇಮಕವಾಗಿದ್ದು, ಇಂದಿನ ದಿವಸ ವಿಜಿಡಂ PU ಕಾಲೇಜು ನೀಟ್ ಹಾಗೂ JEE ತರಬೇತಿ ವತಿಯಿಂದ ಯೂಟ್ಯೂಬ್ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಇಂದಿನ ದಿವಸ 10ನೇ ತರಗತಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಯಾವ ರೀತಿಯಾಗಿ ಪಾಸಾಗಬೇಕಂತಕ್ಕಂಥ ತಂತ್ರಗಳ ಬಗ್ಗೆ, ಟೆಕ್ನಿಕ್ಗಳ ಬಗ್ಗೆ ನಾನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. ಇವಾಗ ನಾವು ಕೆಲವರಿಗೆ, ಬಹಳಷ್ಟು ಜನ ಮಕ್ಕಳಿಗೆ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಂತಕ್ಕಂಥ ಅಂಶ ಬಹಳಷ್ಟು ಮಕ್ಕಳಿಗದ. ಹಿಂಗೆ ಆದರೆ ಬಹಳಷ್ಟು ಜನರಿಗೆ ಅದು ಗೊತ್ತಿಲ್ಲ, ಗಣಿತ ಪಾಸ್ ಆಗ್ಲಿಕ್ಕೆ ಈಜಿ ಇದೆ ಅಂತಕ್ಕಂಥ ವಿಷಯ ಬಹಳಷ್ಟು ಮಕ್ಕಳಿಗೆ ಗೊತ್ತಿಲ್ಲ. ಈ ಗಣಿತ ಪಾಸ್ ಆಗಬೇಕಾದ್ರೆ ನಾ ಯಾವ ಯಾವ ಹಂತಗಳ ಮೂಲಕ, ನೀವು ಟೆಕ್ನಿಕ್ಗಳ ಮೂಲಕ ಫಾಲೋಅಪ್ ಮಾಡಿದ್ರಂದ್ರೆ ಗಣಿತದಲ್ಲಿ ಪಾಸ್ ಆಗ್ತೀರಿ ಅಂತಕ್ಕಂಥ ಅಂಶಗಳ ಬಗ್ಗೆ ನಾ ತಿಳಿ ಹೇಳಲು ಬಯಸ್ತೇನೆ. ಮುಖ್ಯವಾಗಿ ಇಲ್ಲಿ ಗಣಿತದಲ್ಲಿ ಪಾಸ್ ಆಗ್ತಕ್ಕಂಥ ತಂತ್ರಗಳು ಯಾವ ಅಂತಕ್ಕಂಥದ್ರ ಬಗ್ಗೆ ನಾ ಹೇಳಿದಾಗ, ಇವಾಗ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸ್ ಆಗುವ ತಂತ್ರಗಳ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಡ್ತೇನೆ. ಮೊದಲನೇದಾಗಿ ಗಣಿತದಲ್ಲಿ 10ನೇ ತರಗತಿಯಲ್ಲಿ ಲೆಕ್ಕ ಮಾಡಲಾರದೆ ಗಣಿತದಲ್ಲಿ 10 ಅಂಕ ಪಡೆಯುವುದು ಹೇಗೆ? ಎರಡನೇ ಪಾಯಿಂಟ್, ಲೆಕ್ಕ ಮಾಡದೆ 10 ನಂಬರ್ ತಗೋಬೇಕು, ನಾವು ಲೆಕ್ಕ ಮಾಡಿರೋ ಅಂಕಗಳು ಸಿಗ್ತಾವ ಅಂತಕ್ಕಂಥ ಸಂಗತಿ ಎಲ್ಲರಿಗೂ ಗೊತ್ತದ. ಈಗ ಎರಡನೇ ಪಾಯಿಂಟು, ಬಹಳಷ್ಟು ಕೆಲವೊಬ್ಬರು ಮಕ್ಕಳಿಗೆ ದೊಡ್ಡ ದೊಡ್ಡ ಗುಣಾಕಾರ ಭಾಗಕಾರೇ ಬರಲ್ಲ, ಅವ್ರು 10ನೇ ತರಗತಿಗೆ ಬಂದಿರ್ತಾರೆ. ಈಗ ಅಂಥ ಮಕ್ಕಳು ಭೀ ಗುಣಾಕಾರ ಮತ್ತು ಭಾಗಕಾರ ಬರೆದ್ರೆ ಗಣಿತದಲ್ಲಿ ಪಾಸ್ ಆಗುವುದು ಹೇಗೆ ಅಂತಕ್ಕಂಥ ಒಂದು ಮಾಹಿತಿ. ನೆಕ್ಸ್ಟು, ಗಣಿತ ಅಂದರೆ ಅವ್ರಿಗೆ ತಿಳಲ್ಲ, ಪುಸ್ತಕ ನೋಡೋವ್ರಿಗೆ ಏನಾಯ್ತದ, ಅಸಹ್ಯ ಆಗಿಬಿಡ್ತಾ ಇರ್ತದೆ. ಅಂಥ ಮಕ್ಕಳು ಪುಸ್ತಕ ನೋಡೋದೇ ಇಲ್ಲ. ಪರೀಕ್ಷೆಯಲ್ಲಿ ಬರ್ತಕ್ಕಂಥ 15 ಪ್ರಶ್ನೆಗಳು ಡ್ರಿಲ್ ವರ್ಕ್ ಮಾಡಿದಾಗ ನೀವು ಗಣಿತದಲ್ಲಿ ಪಾಸ್ ಆಗ್ತಕ್ಕಂಥ ಒಂದು ಮೂರನೇ ತಂತ್ರ. ನೆಕ್ಸ್ಟ್ 4ನೇದು, 2021-22 ಸಾಲಿನ ಗಣಿತ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಇರ್ತದ ಅಂತಕ್ಕಂಥದ್ರ ಬಗ್ಗೆ ಇದು 4ನೇ ಅಂಶ. ಈ 4 ಅಂಶಗಳ ಬಗ್ಗೆ ನಾ ಒಂದು 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 ಒಂದರ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡ್ತಾ ಇರ್ತೇನೆ. ಈಗ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನದ, ಗಣಿತದಲ್ಲಿ ಲೆಕ್ಕ ಮಾಡಲಾರ್ದೆ 10 ಅಂಕ ಹ್ಯಾಂಗೆ ತೊಗೋಬೇಕು? ಲೆಕ್ಕ ಮಾಡದೆ 10 ಅಂಕ ತೊಗೊಂಬತ್ತ ನಮಗೆ, ಈಗ ಲೆಕ್ಕ ಮಾಡ್ರ ಅಂಕ ಸಿಗೋದು ಎಲ್ಲರಿಗೂ ಗೊತ್ತದ. ಈಗ ಅದ್ರ ಲೆಕ್ಕ ಮಾಡದೆ 10 ಅಂಕ ಹ್ಯಾಂಗೆ ತೊಗೋಬೇಕಂತಕ್ಕಂಥದ್ದು ನಾವು ವಿಚಾರ ಮಾಡಿದಾಗ, ಗಣಿತದಲ್ಲಿ ಸ್ಮರಣೆ ಮೇಲೆ ಸೂತ್ರಗಳು ಬರ್ತವೆ, ಗಣಿತ ಸೂತ್ರಗಳು. ನೀವು ಗಣಿತ ಸೂತ್ರಗಳು ಬಾಯಾಟ ಮಾಡಿದ್ರಿ ಅಂದ್ರೆ ನಿಮ್ಗೆ ಗಣಿತದಲ್ಲಿ 10 ಅಂಕ ನೀವು ಪಡೆದುಕೊಳ್ಳಬಹುದು. ಹ್ಯಾಂಗ? ಈಗ ಗಣಿತದಾಗ ಒಂದು ಲೆಕ್ಕ ಬಂದು ತಿಳ್ಕೊರಿ, ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಒಂದು ಲೆಕ್ಕ ಬಂದು ಶ್ರೇಣಿ ಕೊಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದು ಪರೀಕ್ಷೆದಾಗ. ಈಗ ನಿಮಗೆ ಲೆಕ್ಕ ಬರೋದಾಗ ಸೂತ್ರ ಬಾಯಾಟ ಮಾಡಿದಿರ್ತದಾಗ, ನೀವು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡ್ತಕ್ಕಂಥ ಸೂತ್ರ ಬರೆದ್ರಿ ಅಂದ್ರೆ ನೀವು ಪರೀಕ್ಷೆಯಲ್ಲಿ ನಿಮಗೆ 1/2 ಅಂಕ ಸಿಕ್ತು. ಕೇವಲ ಸೂತ್ರ ಬರೆಯೋದು, ಲೆಕ್ಕ ಮಾಡೋದಿಲ್ಲ, ಸೂತ್ರ ಬರೆದ್ರೆ ಅಂದ್ರೆ ನಿಮಗೆ 1/2 ಅಂಕ. ಇಂಥ ಸೂತ್ರದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳು ಗಣಿತದಲ್ಲಿ ಒಂದು 15-16 ಪ್ರಶ್ನೆಗಳು ಬರ್ತಿರ್ತವೆ. ಹಂಗೆ ನೀವು 8 ಅಂಕಗಳು ಇಲ್ಲಿ ಕಳಿಸ್ಬೋದು, ಮತ್ತು 2 ನೇರವಾಗಿ ಸೂತ್ರದ ಬರ್ತಾವೆ 100. ಒಂದು ಅಂಕ 16 ಪ್ರಶ್ನೆಗಳಲ್ಲಿ 2 ಸೂತ್ರ ನೇರವಾಗಿ ಕೊಡ್ತಿರ್ತಾರೆ. ಹಂಗೆ ಈ ರೀತಿ ನೀವು ಲೆಕ್ಕ ಮಾಡಲ್ದೆ 10 ಅಂಕ ಗಣಿತದಲ್ಲಿ ಪಡೆದುಕೊಳ್ಳಬಹುದು. ಹಿಂಗೆ ಸೂತ್ರದ ಸಹಾಯದಿಂದ ನೀವು ಆ ಸೂತ್ರಗಳು ಏನು ಮಾಡಬೇಕು, ಒಂದು ಕಡೆ ಚಾಟ್ಔಟ್ ಮಾಡಿಕೊಂಡಿಕೊಂಡಾಗ ಗಣಿತದಲ್ಲಿ ನಿಮಗೆ ತ್ರಿಕೋನಮಿತಿ ಬಿಟ್ಟರೆ ಒಂದು 50-55 ಸೂತ್ರಗಳಿರ್ತಾವೆ. ಆ ಸೂತ್ರಗಳು ಬಾಯಾಟ ಮಾಡಿದ್ರಂದ್ರೆ ನೀವು ಲೆಕ್ಕ ಮಾಡಲ್ದೇ 10 ಅಂಕ ಸರಳ ರೀತಿಯಲ್ಲಿ ನೀವು ಗಳಿಸ್ಬೋದು ಅಂತಕ್ಕಂಥದ್ದು 1ನೇ ತಂತ್ರ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡಿದೆವು ಅಂತ ತಿಳ್ಕೊರಿ. ಈಗ 2ನೇ ಪಾಯಿಂಟ್ ಏನದಂದ್ರೆ, ಗುಣಾಕಾರ ಮತ್ತು ಭಾಗಕಾರ ಬರೆದಿದ್ರು ಗಣಿತದಲ್ಲಿ ಪಾಸ್ ಆಗೋದು ಹೇಗೆ? ಬಹಳಷ್ಟು ಮಂದಿ ಗಣಿತ ಅಂದರೆ ಗುಣಾಕಾರ ಭಾಗಕಾರ ಅಂತ ತಿಳ್ಕೊತಾರೆ. ಅವರು ಗುಣಾಕಾರ ಭಾಗಕಾರ ಇರಲ್ಲೋದ್ರೆ ನಾವು ಗಣಿತ ಪಾಸ್ ಆಗ್ಬೋದು ಹೆಂಗೆ? ಹ್ಯಾಂಗೆ? ನೀವು ಅಂತಹ ಲೆಕ್ಕಗಳು ಆಯ್ಕೆ ಮಾಡ್ಕೋಬೇಕಾಯ್ತದೆ. ನೀವೀಗ
ಗುಣಾಕಾರ ಭಾಗಕಾರ ಇರಲಾರದಂತ ಲೆಕ್ಕಗಳು ಯಾವು ಅಂದ್ರೆ ನೀವು ಕಂಪಾಸ್ ಪೆಟ್ಟಿಗೆ ಉಪಯೋಗಿಸಿ ಕಂಪಾಸ್ ಪೆಟ್ಟಿಗೆ ಉಪಯೋಗಿಸಿ ಆ ತೆಗೆದಕ್ಕಂಥ ಲೆಕ್ಕಗಳು ಯಾವಿರ್ತಾವೆ ಅಂದ್ರೆ ಇವು ಸ್ಕಿಲ್ ಮೇಲೆ ಬರ್ತಾವೆ ಕ್ವಶನ್ ಕಂಪಾಸ್ ಪೆಟ್ಟಿಗೆ ಉಪಯೋಗಿಸಿ ಅಂಥ ಪ್ರಶ್ನೆಗಳು 16 ಬರ್ತಾವೆ 16 ಅಂಕಗಳ ಪ್ರಶ್ನೆಗಳು ಬರ್ತಾವೆ ಹೆಂಗೆ ಅದರ ಸಮರೂಪ ತ್ರಿಭುಜ ರಚನೆ ಇರ್ಬೋದು ಬಾಯಿಬಿಂದ ವರ್ತಗಳ ಸ್ಪರ್ಶಗಳು ಬರೋದು ದತ್ತರೇಖೆ ಅನುಪಾತದಲ್ಲಿ ವಿಭಾಗಿಸೋದಿರ್ಬೋದು ಗ್ರಾಫ್ ಮತ್ತು ಓಜು ಇವು 16 ಅಂಕಗಳು ನೀವು ಲೆಕ್ಕ ಮಾಡಲ್ದೆ ಕೈಚಳಕದಿಂದ ಚಿತ್ರ ತೆಗೆಸಿ ಪಡೆದುಕೊಳ್ಬೋದು ಹಿಂಗೆ ಇವಕ್ಕೆ ಬಿಟ್ಟು ಲೆಕ್ಕರ ನಿಮಗೆ ಗುಣಾಕಾರ ಭಾಗಕಾರ ಬರಲು ಮತ್ತು ಬೇರೆ ಯಾವ ಲೆಕ್ಕ ಆಯ್ಕೆ ಮಾಡ್ಕೋಬೇಕು ಗಣಿತದಲ್ಲಿ ಪ್ರಮೇಯಗಳಂತ ಬರ್ತದೆ ಪ್ರಮೇಯಗಳು ಒಂದು ತ್ರಿಭುಜವೇಂತ ಪ್ರಮೇಯ ಬರ್ತದೆ ಒಂದು ವರ್ತಮೇಂತ ಪ್ರಮೇಯ ಅಲ್ಲಿ ಏನು ಗುಣಾಕಾರ ಭಾಗಕಾರ ಇರಲ್ದು ಪ್ರಮೇಯಗಳ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ತ್ರಿಭುಜಮೇಯಂದು 4 ಇಲ್ಲವೇ 5 ಅಂಕದ ಬರ್ತಕ್ಕಂಥ ಅವಕಾಶ ಇರ್ತದೆ ಅವು 5 ಅಂಕ ಗಳಿಸಬಹುದು ವರ್ತಮೇಗ 3 ಅಂಕದ ಎರಡು ಪ್ರಮೇಯಗಳು ಎರಡು ಪ್ರಮೇಯದಲ್ಲಿ ಒಂದು ಪ್ರಮೇಯ ಬರ್ತದೆ ಅಂದ್ರೆ 5 3 8 ಅವು 16 8 ಏನಾಗ್ಲತ್ತು 24 ನೀವು ಆ ಸೂತ್ರಗಳನ್ನು ಕೆಲವು ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ನೀವು ಗಣಿತದಲ್ಲಿ 100% ಪಾಸ್ ಆಗಬಹುದು ಬೇರೆ ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಇಷ್ಟೇ ಮಾಡಿ ನೀವು ಗಣಿತದಲ್ಲಿ ಪಾಸ್ ಆಗಬಹುದು ಅಂತಕಂತದ ಒಂದು ಅನಿಸಿಕೆ ಎರಡನೇದು ಮೂರನೇ ಪಾಯಿಂಟ್ ಪರೀಕ್ಷೆಯಲ್ಲಿ ಬರುವ 15 ಪ್ರಶ್ನೆಗಳು ಮತ್ತು 2021 ಮತ್ತು 22 ಪ್ರಶ್ನೆ ಪತ್ರಿಕೆ ಹೇಗಿರ್ತೋ ಅಂತಕಂತದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ನೆಕ್ಸ್ಟ್ ಟಾಪಿಕ್ ಈಗ ಇವೆರಡರ ಬಗ್ಗೆ ವಿಶ್ಲೇಷಣೆ ಆಯಿತು ಲೆಕ್ಕ ಮಾಡದೆ 10 ಅಂಕ ಸಿಕ್ಕು ನಿಮಗೆ ಗುಣಾಕಾರ ಮತ್ತು ಭಾಗಕಾರ ಬರಲಾರದವರು ನೀವು ಗಣಿತದಾಗ ಅವು ಕೆಲವೊಂದು ಲೆಕ್ಕಗಳನ್ನು ನೀವು ಸೆಲೆಕ್ಟೆಡ್ ಮಾಡ್ಕೊಂಡ್ರಂದ್ರೆ ನೀವು ಪಾಸ್ ಆಯ್ತ್ರಿ ಅಂತಕಂತದ್ದು ಅನಿಸಿಕೆ ಮುಖಾಂತರ ಮುಂದಿನ ಹಂತಕ್ಕೆ ಹೆಂಗ ನೆಕ್ಸ್ಟ್ SSLC ಇದು 4ನೇ ಪಾಯಿಂಟ್ ಅದ ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ತು ಅಂತಕಂತದ್ರ ಬಗ್ಗೆ ಅದ ಇಲ್ಲಿ ಆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಲಾಸ್ಟ್ ನಾ ಅದಕ್ಕೆ ವಿಶ್ಲೇಷಣೆ ಮಾಡ್ತಿರ್ತೇನೆ ನಿಮಗೆ SSLC ಬ್ಲೂ ಪ್ರಿಂಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ನಿಮಗೆ ಏನೇನು ಬೇಕು ನಮಗೆ ಗಣಿತದಲ್ಲಿ ಬೀಜಗಣಿತ ತ್ರಿಕೋನಮಿತಿ ನಿರ್ದೇಶಕ ರೇಖಾಗಣಿತ ಸಂಖ್ಯಾಶಾಸ್ತ್ರ ಮತ್ತು ರೇಖಾಗಣಿತ ಅಂತಕ್ಕಂಥ ಭಾಗ ಮೇಲೆ ವಿಂಗಡಣೆ ಮಾಡಿದವ ಈ ಮೊದಲನೇದು ಬೀಜಗಣಿತದ ಮೇಲೆ ಬೀಜಗಣಿತದ ಮೇಲೆ 26 ಅಂಕಗಳು ಬೀಜಗಣಿತದ ಮೇಲೆ 26 ಅಂಕಗಳು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಅಂಶ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ವಿಷಯದಾಗ ಇದರಲ್ಲಿ ಅಂಕಗಳು ಯಾವ ರೀತಿ ವಿಂಗಡಣೆ ಮಾಡಬೇಕು ನಾವೊಂದು ಸ್ಯಾಂಪಲ್ ಮುಖಾಂತರ ಈ ಎರಡು ಚರಾಕ್ಷರಗಳ ಜೋಡಿ ಸಮೀಕರಣ ಸಮಾಂತರ ಸೂತ್ರ ಸಮಾಂತರ ಇದೆ ಏನದ ಇದು ಸಮಾಂತರ ಶ್ರೇಣಿ ಆಗಬೇಕು ಇದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ವರ್ಗ ಸಮೀಕರಣಗಳು ಈ ಮೂರು ಪಾಠಗಳಿಗೆ 26 ಅಂಕ ಹಂಚಿಕೆ ಮಾಡಬೇಕು ನೀವು ಈ ಮೂರು ಪಾಠಗಳಿಗೆ 26 ಅಂಕಗಳು ಯಾವ ರೀತಿ ಹಂಚಿಕೆ ಆಯಿತು ಅಂದಾಗ ಸಾಮಾನ್ಯವಾಗಿ ಜನರಲ್ ಆಗಿ ನಾನು ತಗೊಂಡಿದ್ದೆ ನಿಮಗೆ ಶುರು ಒಂದು ಎರಡು ಚರಾಕ್ಷರಗಳು ಒಂದು 8 ನಂಬರು ಸಮಾಂತರ ಶ್ರೇಣಿ 8 ನಂಬರು ಮತ್ತು ವರ್ಗ ಸಮೀಕರಣ 10 ಟೋಟಲ್ 26 ಆದರೆ ಇದೇ ರೀತಿ ಬರ್ತು ಅಂತಕ್ಕಂಥದ್ದು ಎಕ್ಸಾಮ್ದಾಗ ನಿಮಗೆ ಅನಿಸ್ತು ಅಂತ ತಿಳ್ಕೊರಿ ಎಕ್ಸಾಮ್ ಇದೇ ರೀತಿ ಬರ್ತದೆ ಇಲ್ಲಿ ಒಂದು ಅಂಕಗಳು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳಕ್ಕೆ ಅವಕಾಶ ಅದ ಈ ಸಮಾಂತರ ಶ್ರೇಣಿಗಳನ್ನ ನಾನು ಏನು ಮಾಡ್ತಾ ಇದಕ್ಕೆ ಒಂದು 9 ಅಂಕ ಇದು ಒಂದು 8 ಇರಲಿ ಮತ್ತು ಇದು 10 ಅದಲ್ಲ ಇದಕ್ಕೆ ಏನು ಮಾಡ್ಬೋದು ನಾವೀಗ 9 ಟೋಟಲ್ ಎಷ್ಟದ ಮತ್ತು ಇದಕ್ಕೆ 26 ಅಂಕಗಳು ಆ ರೀತಿರ ಕೊಡ್ಬೋದು ಈ ರೀತಿರ ಕೊಡ್ಬೋದು ಅಂದ್ರೆ ಒಂದು ಅಂಕ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಅವಕಾಶ ಅದ ಈ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಅವಕಾಶ ಅದ ಅಂತೇಳಿ ಈ ಎರಡು ಚರಾಕ್ಷರಗಳ ಜೋಡಿ ಸಮೀಕರಣದಿಂದ 26 ಅಂಕ ಕೊಟ್ಟು ಈ ಎರಡು ಅಂಕಗಳು ಬಿಟ್ಕೊಡ್ತೇವೆ ಅಂತಕ್ಕಂಥದ್ದು ಇಲ್ಲ ಹಂಗೆ ಪೇಪರ್ ಇರ್ಲಕ್ಕೆ ಸಾಧ್ಯನಿಲ್ಲ ತೆಗೆಲ್ನು ಹಂಗೆ ಎಲ್ಲ ಪಾಠಗಳು ಪರೀಕ್ಷೆಯಲ್ಲಿ ಕೊಡಬೇಕಂತಕ್ಕಂಥದ್ದು ಅಂಶ ಇರ್ತದೆ ಆ ಎಲ್ಲ ಪಾಠಗಳಿಗೆ ಸಾಮಾನ್ಯವಾಗಿ ಅದಕ್ಕೆ ವರ್ಕ್ ಲೋಡ್ 8 ಹತ್ತದ ಅದ್ರ ಮೇಲೆ ಅಂಕಗಳು ವಿಂಗಡಣೆ ಮಾಡಿದಿರ್ತದೆ ಈ ಸಾಮಾನ್ಯವಾಗಿ ಎರಡು ಚರಾಕ್ಷರಗಳಿರುವ ಜೋಡಿ ಸಮೀಕರಣ ತಗೊಂಡೆವು ಈ ಇದರಲ್ಲಿ ಯಾವ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಬಹುದು ಅಂತಕ್ಕಂಥದ್ದು ಎರಡು ಚರಾಕ್ಷರಗಳ ಜೋಡಿ ಸಮೀಕರಣಗಳಲ್ಲಿ ನಮ್ಗೆ ಗೊತ್ತದ ಒಂದು ಗ್ರಾಫ್ ಕಂಪಲ್ಸರಿ ಬರ್ತದೆ ಇಲ್ಲಿ ಒಂದು ಗ್ರಾಫ್ ಬರ್ತದೆ ಗ್ರಾಫ್ ಯಾವ್ದು ಬರ್ತದೆ ಛೇದಿಸುವ ರೇಖೆಗಳಿರ್ತಕ್ಕಂಥನೇ ಗ್ರಾಫ್ ಕಂಪಲ್ಸರಿ ಬರ್ತದೆ ಸಮಾಂತರ ರೇಖೆಗಳು ಐಕ್ಯವಾದ ರೇಖೆಗಳು ಅವೆಲ್ಲರ ಪರೀಕ್ಷೆ ಬರ್ತಕ್ಕಂಥ ಅವಕಾಶ ಬಹಳ ಕಡಿಮೆ ಇರ್ತದೆ ಅದಕ್ಕೆ 4 ನಂಬರ್ ಏನಾಯ್ತು ಅದಕ್ಕೀಗ ಗ್ರಾಫಿಗೆ ಹೋಯ್ತು ಇನ್ನು ಉಳಿದು ಎಷ್ಟು ಅಂಕಗಳೀಗ ಇನ್ನು 4 ಅಂಕ ಇದು ಹಿಡ್ಕೊಂಡು ಅಂತ ತಿಳ್ಕೊರಿ ಇನ್ನು 4 ಉಳಿದು ಈಗ 4ದಾಗ ಯಾವುದು ಕೊಡ್ಬೋದು ಹಿಂಗೆ ಮತ್ತೊಂದು ಸಮೀಕರಣ ಕೊಡ್ತಾನವ ವರ್ಜಿಸುವ ವಿಧಾನದ ಬಿಡಿಸಿ ಅಂತಕ್ಕಂಥದ್ದು ಅಲ್ಲಿ ಏನು ಮೆಥಡ್ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಥಡ್ ಮೆನ್ಷನ್ ಮಾಡಲ್ವ
ಒಂದು ಸಮೀಕರಣ ಕೊಟ್ಟು ಬಿಡಿಸಿ ಅಂತ ಕೊಡ್ತಾರೆ ಬಿಡಿಸಿ ಆಗ ನೀವು ಯಾವುದೇ ಒಂದು ಪದ್ಧತಿ ಮುಖಾಂತರ ನೀವು ಅದಕ್ಕೆ ಬಿಡಿಸಬಹುದು ಹೆಚ್ಚು ವರ್ಜಿಸುವ ವಿಧಾನ ಮೂಲಕನೇ ಬಿಡಿಸೋದು ಇರ್ತದೆ ಈಗ ನೀವು ಬೇಕಾದ್ರೆ ಬಿಡಿಸಿ ಅಂದಾಗ ನಿಮಗೆ ಬೇರೆ ಪದ್ಧತಿ ಮುಖಾಂತರ ಬಂದಾಗ ನೀವು ಬಿಡಿಸಬಹುದು ಅಂತಕಂತದ್ದು ಇನ್ನು ಎಷ್ಟು ಎರಡು ನಂಬರ್ ಕೊಟ್ಟರು ಬಿ 4 2 6 ಅದು ಇನ್ನು ಎರಡು ಅಂಕಗಳು ಭೂ ಐಕ್ಯದಲ್ಲಿ ಕೊಡಬಹುದು ಏನು ಪ್ರಿಪೇರಿ ಎಕ್ಸಾಮ್ ಬಂದಲ್ಲ ಆ ಟೈಪೇ ಹೆಚ್ಚಕಮ ಈ ವರ್ಷ ಬರ್ತಕ್ಕಂಥ ಅವಕಾಶ 90% ಅದ 90% ಸಮಾಂತರ ಶ್ರೇಣಿಗಳನ್ನು ನಾವು 8 ಅಂಕ ತಗೊಂಡೇವಿ ಈ ಸಮಾಂತರ ಶ್ರೇಣಿಗಳಲ್ಲಿ 8 ಅಂಕದ ಯಾವ ಯಾವ ಪ್ರಶ್ನೆಗಳು ಕೊಡಬಹುದು ಅಂತ ವಿಚಾರ ಮಾಡಿದಾಗ ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದ ಕಂಡಿಡ್ತಕ್ಕಂಥ ಒಂದು ಮೊತ್ತ ಕಂಡಿಡ್ತಕ್ಕಂಥ ಒಂದು 4 ಅಂಕಗಳು ಅದು ನೆಕ್ಸ್ಟ್ ಇನ್ನೊಂದು 4 ಅಂಕದ ಏನು ಮಾಡ್ತಾನವ ಒಂದು ವ್ಯಕ್ಯ ರೂಪದಲ್ಲಿ ನಾಲ್ಕನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ನಾಲ್ಕು ಹಿಂಗೆಲ್ಲ ಒಂದು ಕೊಟ್ಟಿ ಎರಡು ಏಕಕಾಲಿಕ ಸಮೀಕರಣ ಬಿಡಿಸಿ ಆ ಸಮಾಂತರ ಶ್ರೇಣಿಯನ್ನು ಬರಿತಕ್ಕಂಥ ಅವಕಾಶಗಳು ಇರತಕ್ಕಂಥ ಪ್ರಶ್ನೆ ಕೊಡ್ತಾನವ ಈಗ ಅದು 4 4 8 ಈಗ ವರ್ಗ ಸಮೀಕರಣಗಳಲ್ಲಿ ವರ್ಗ ಸಮೀಕರಣ 10 ನಂಬರ್ ಅದ ಈಗ ಈ ಟೈಪ್ ತಕೊಂಡೇವು ಅಂದ್ರೆ ಒಂದು ಈ ಟೈಪ್ರ ಬರ್ಬೋದು ಈ ಟೈಪ್ರ ಬರ್ಬೋದು ಇಲ್ಲಿ ಯಾವ ಯಾವ ಕ್ವೆಶ್ಚನ್ಗಳು ಬರ್ತಾವಂತಕ್ಕಂಥದ್ದು ವಿಚಾರ ಮಾಡಿದಾಗ ನಮಗೆ ಸೂತ್ರ ಸಾಯಿಂದ ಬಿಡಿಸಿ ಅಂತಕ್ಕಂಥದ್ದು ಯಾವಿನ ಫಸ್ಟ್ ಹಿಂದಕ್ಕೆ ಹಿಡಿದು ನೋಡೋದಕ್ಕೆ ಈಗಲ್ಲ ಸೂತ್ರ ಸಾಯಿಂದ ಬಿಡಿಸಿ ಎರಡಕ್ಕದ್ದು ಇರ್ತದೆ ಮತ್ತೊಂದು ಯಾವುದು ಬರ್ತದೆ ಅಂದ್ರೆ ಈಗ ಮೂಲಗಳ ಸ್ವಭಾವ ವಿವೇಚಿಸಿ ಅಂತಕ್ಕಂಥದ್ದು ಅದೊಂದು ಎರಡು ನಂಬರು ಇಲ್ಲಿ ಬಿ ಒಂದು ಏನದ ಒಂದು ಲೆಕ್ಕ ಕೊಡ್ತಾನೆ ಒಂದು 4 ಅಂಕದ ಒಂದು ಅಪ್ಲಿಕೇಶನ್ ಕ್ವೆಶ್ಚನ್ ಕೊಡ್ತಕ್ಕಂತ ಅಥವಾ 4 ಅಂಕದ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ವೆಶ್ಚನ್ ಕೊಡ್ತಕ್ಕಂತದ್ದು ಅವಕಾಶಗಳು ಹೆಚ್ಚವ 4 4 8 ಅದು ಇನ್ನ ಎರಡು ಅಂಕದ ಬೇಕಾದ್ರೆ ನೀವು ಯಾವರ ಭೂಯಕ್ಕೆ ಕೊಡಬಹುದು ಒಂದು ಅಂಕದ ಕ್ವೆಶ್ಚನ್ ಕೊಡಬಹುದು ಸರಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತಿರ್ತವೆ ಈ ರೀತಿ ಅಂಕಗಳು ನಾವು ಹೆಚ್ಚು ಕಡಿಮೆ ಮಾಡ್ಕೊತಕ್ಕಂತ ಅವಕಾಶ ಒಬ್ಬ ಶಿಕ್ಷಕರ ಶಿಕ್ಷಕರಿ ಭಿನ್ನವಾಗಿರುತ್ತದೆ ನಾವು ಬ್ಲಿಪ್ ಪ್ರಿಂಟ್ ತೆಗೆದ ಅಂದ್ರೆ ಕೋರೆ ಒಬ್ಬರು ಈ ಆಧಾರವಾಗಿ ಬ್ಲಿಪ್ ಪ್ರಿಂಟ್ ತೆಗೆಬಹುದು ಮತ್ತೊಬ್ಬರು ಈ ಆಧಾರವಾಗಿ ಇಟ್ಕೊಂಡು ನಾವು ಒಂದು ನೀಲಿ ನಕ್ಷೆ ನಾವು ತಯಾರು ಮಾಡಬಹುದು ಅಥವಾ ನಾವು ಹಿನ ಬಿ ಮಾಡಿದ ಅಂದ್ರೆ ಇದಕ್ಕೆ 9 ಇದಕ್ಕೆ 9 ಇದಕ್ಕೆ 8 ಬಿ ಮಾಡಬಹುದು ಹಾಗೇನಿಲ್ಲ ಅಂದ್ರೆ ಮೂರು ಅವಕಾಶಗಳು ಇರ್ತಾವೆ ಮೂರು ಅವಕಾಶಗಳಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ನಮ್ಮದು ವಾರ್ಷಿಕ ಪ್ರಶ್ನೆ ಪತ್ರಿಕೆ ಈ ವರ್ಷ 2022ನೇ ಸಾಲಿನ 10ನೇ ಗಣಿತ ಪ್ರಶ್ನೆ ಪತ್ರಿಕೆ ಬರತಕ್ಕಂತ ಅವಕಾಶಗಳು ಇರ್ತದೆ ನೆಕ್ಸ್ಟ್ ಈಗ ತ್ರಿಕೋನ ಮಿತಿ ಮೇಲೆ ಎಷ್ಟು ಅಂಕ ಅದ ಆ ತ್ರಿಕೋನ ಮಿತಿ ಮೇಲೆ 11 ಅಂಕಗಳು ಎಕ್ಸಾಮ್ದ ಬರ್ತಾವ ತ್ರಿಕೋನ ಮಿತಿ ಮೇಲೆ 11 ಅಂಕಗಳು ಆ 11 ಅಂಕಗಳಲ್ಲಿ ಮೋಸ್ಟ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆ 7 ಅಂಕ ಮತ್ತು ಇದು 4 ಅಂಕ ಇದಕ್ಕೆ ಇಲ್ಲಿ 4 ಅಂಕದ ಇದು ಏನಿಲ್ಲ ಇದು 7 4 11 ಹೆಚ್ಚು ಅವಕಾಶಗಳು ಯಾಕಂದ್ರೆ ತ್ರಿಕೋನ ಮಿತಿ ಅನ್ವಯ ಮೇಲೆ ಎಲ್ಲ ಲೆಕ್ಕಗಳು ಸ್ವಲ್ಪ ಏನವ ದೊಡ್ಡನೇವ ಈಗ ಮೂರು ಅಂಕಗಳು 4 ಅಂಕಗಳು ಬರ್ತಕ್ಕಂಥ ಕ್ವಶನ್ಗಳಲ್ಲಿ ಹೆಚ್ಚವ ಹಿಂಗೆ ಅದಕ್ಕೆ ಒಂದು ಅನ್ವಯ ಮೇಲೆ ಒಂದು 4 ಕ್ವಶನು ಮತ್ತು ಈ ತ್ರಿಕೋನ ಮಿತಿಯ ಪ್ರಸ್ತಾವನೆ ಮೇಲೆ ಎಷ್ಟು ಬರ್ತದೆ 7 ಅಂಕಗಳು ಈ ತ್ರಿಕೋನ ಮಿತಿಯ ಪ್ರಸ್ತಾವನೆ ಮೇಲೆ ಯಾವ ಯಾವ ಲೆಕ್ಕಗಳು ಬರಬಹುದು ಅಂತಕ್ಕಂಥದ್ದು ನಾವು ವಿಚಾರ ಮಾಡಿದಾಗ ತ್ರಿಕೋನ ಮಿತಿ ಭಾಳ ಈಜಿ ಇದೆ ಹಿಂಗೆ ಅಲ್ಲಿ ಇರಲಿಕ್ಕೆ 4 ಅಭ್ಯಾಸಗಳು 4 ಅಭ್ಯಾಸಗಳಲ್ಲಿ ಒಂದೇ ಅಭ್ಯಾಸ ಏನದ ಇದ್ರಾಗ ನಾವು ಒಂದೇ ಅಭ್ಯಾಸ ಏನದ ಬರೀ ಬಾಹುಗಳ ಅನುಪಾತ ಬರ್ಕೊಂಬೋದ ಹಿಂಗೆ ಬಾಹುಗಳ ಅನುಪಾತ ಬರ್ಕೊ ಅಲ್ಲಿ ಒಂದು ನಂಬರ್ ಬರ್ತದೆ ಬಾಹುಗಳ ಅನುಪಾತಕ್ಕೆ ನೆಕ್ಸ್ಟ್ ಎರಡನೇದು ತೊಗೊಂಡು ತಿಳ್ಕೊರಿ ಈಗ ಎರಡನೇ ತೊಗೊಂಡಾಗ ಅಲ್ಲಿ ಏನದ ತ್ರಿಕೋನ ಮಿತಿಯ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು ಬೆಲೆಗಳಿಕ್ಕದು ಆ ಬೆಲೆಗಳಿಗೆ ಇಕ್ಕಂದ್ರೆ ಅದು ಒಂದು ಎರಡು ಅಂಕದ ಬರ್ತಕ್ಕಂಥ ಅವಕಾಶ ಅದ ಆ ಬೆಲೆ ಬಿ ನೋಡೋ ಸಾಧ್ಯ ಹಿಂಗೆ ನಾವು ಕೈ ಮುಖಾಂತರ ನಾವು ಒಂದು ಇದು ಮಾಡಿದಾಗ ನೀವು ಈ ರೀತಿ ನಾವು 0 ಡಿಗ್ರಿ 30 ಡಿಗ್ರಿ 60 ಡಿಗ್ರಿ ನೀವು ಈ ರೀತಿ ಇದಕ್ಕೆ 0 ಡಿಗ್ರಿ ತಗೋರಿ ನಾವು ಹಿಂಗೆ ಕೈ ಇಟ್ಟೇವೆ ಅಂತ ತಿಳ್ಕೊರಿಕ ಅದಕ್ಕೀಗ ನಾವು ಕೈ ಈಗ ಇದಕ್ಕೆ 0 ಡಿಗ್ರಿ 30 45 60 90 ನಾವು ಈಗ ಈಗ ಸೈನ್ 0 ತೊಗೊಂಡೆ ತಿಳ್ಕೊರಿ ಈಗ ಸೈನ್ 0 ಬೆಲೆ ನಾವು ಯಾವ ರೀತಿ ನಾವು ಕಂಡುಹಿಡಬೇಕಂದಾಗ ಇದಕ್ಕಿಂತ ಈ ಕಡೆ ಎಷ್ಟು ಬೆರಳುಗಳವ ನೋಡಬೇಕು ಬೆರಳುಗಳು ಒಂದು ಬಿ ಇಲ್ಲ ಇದಕ್ಕೆ ವರ್ಗಮೂಲ 2 ಹಾಕ್ದೇವೆ ಅಂತ ತಿಳ್ಕೊರಿ ಆಗ ಇಲ್ಲಿ ಒಂದು ಬಿ ಬೆಲೆ ಒಂದು ಬಿ ಇಲ್ಲ ಈಗ ಅಂದರೆ 0 ಬೆರಳುಗಳವ ವರ್ಗಮೂಲ 0 ಭಾಗಿಲೆ 2 ಮಾಡಬೇಕು 0 ಭಾಗಿಲೆ 2 ಅಂದ್ರೆ ನಿಮಗೇನು ಬರ್ತದೆ 0 ಅಂದರೆ ಸೈನ್ 0 ಇಜ್ಕೊಂಡು 0 ಬೆಲೆ ಬರ್ತಕ್ಕಂಥ ಅವಕಾಶ ಇರ್ತದೆ ಇಲ್ಲಿ ಎರಡನೇದೀಗ 30 ಡಿಗ್ರಿ ತೊಗೊಂಡೇವಿ ಸೈನ್ 30 ಯಾಕೆ ಒಂದು ಸೈನ್ ತೊಗೊಂಡೇವು ಅಂದರೆ ನಾವು ಎಲ್ಲ ಬೆಲೆಗಳು ಟೆಕ್ನಿಕ್ ಮೂಲಕ ಕಂಡು ಹಿಡ್ಕೋಬೋದು ಹಿಂಗೆ ಇಲ್ಲಿ ಯಾವ ತೊಗೊಂಡೇವು ಈಗ 30 ತೊಗೊಂಡು ತಿಳ್ಕೊರು 30ಗೆ 30 ತೊಗೊಂಡಾಗ ಇಲ್ಲಿ ಎಷ್ಟು ಬೆರಳುಗಳವ ಈಗ 1 ಅಂದರೆ ವರ್ಗಮೂಲ 1/2 ಅಂದರೆ ವರ್ಗಮೂಲ 1 ನಾವು ವರ್ಗಮೂಲ ತೆಕ್ಕೊಂಡೇವು ಅಂದ್ರೆ ಒಂದೇ ಬರ್ತದೆ ಭಾಗಿಲೆರಡು 1/2 ಬರ್ತಕ್ಕಂಥ ಸೈನ್ 30 ಡಿಗ್ರಿ ಬೆಲೆ ಎಷ್ಟು ಬರ್ತದೆ 1/2 ನಾವು ಇಲ್ಲಿ ನೆಕ್ಸ್ಟ್ ಇದೇನದ ಈಗ 0 30 45 45 ಡಿಗ್ರಿ
ನಲ್ವತ್ತೈದು ಡಿಗ್ರಿ ತೊಗೊಂಡಿದ್ರು ಕರಾಕ್ ಈ ಕಡೆ ಎಷ್ಟು ಬೆರಳುಗಳವ ಈಗ ಎರಡವ ರೂಟ್ ಟೂ ಬೈ ಟೂ ಆಗಿಬಿಡ್ತದ ಆಗ ರೂಟ್ ಟೂ ಬೈ ಟೂ ಮಾಡಿದಾಗ ಈ ಕೆಳಗೆ ವರ್ಗಮೂಲ ಎರಡಕ್ಕೆ ಏನು ಮಾಡಬೇಕಾಯ್ತದ ಎರಡಕ್ಕೆ ರೂಟ್ ಎರಡು ರೂಟ್ ಎರಡು ಬರಕ್ಕೆ ಬರ್ತದೆ ಒಂದು ರೂಟ್ ಎರಡು ಒಂದು ರೂಟ್ ಎರಡು ಹೋದಾಗ ನಮಗೇನು ಬರ್ತದೆ ಅಲ್ಲಿ ಒನ್ ಬೈ ಟೂ ಈ ರೀತಿ ನಾವು ಬೆಲೆಗಳ ಭೀ 60 ಡಿಗ್ರಿ 90 ಡಿಗ್ರಿ ಈ ರೀತಿ ನಾವು ಬೆಲೆಗಳ ಭೀ ಇದರ ಕಂಡು ಹಿಡಬಹುದು ಇದು ಎರಡನೇ ಚಾಪ್ಟರ್ದ ಬರ್ತದೆ ಮೂರನೇದು ಅಭ್ಯಾಸಕ್ಕೆ ಏನು ಬರ್ತದೆ ಅಂದ್ರೆ ಅಲ್ಲಿ ಬರೀ ಏನವ ಪೂರಕ ಕೋನಗಳು ಪೂರಕ ಕೋನಗಳ ಮೇಲೆ ಲಾಸ್ಟ್ ನಾಲ್ಕನೇ ಅಭ್ಯಾಸ ಏನದ ಕೆಲವೊಂದು ಸೂತ್ರಗಳು ಹೆಚ್ಚು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಜಿಗಳು ಒಂದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಒನ್ ಪ್ಲಸ್ ಕಾಟೋ ಸ್ಕ್ವೇರ್ ಥೀಟಾ ಈ ಮೂರೇ ವಾಯು ಈ ಮೂರೇ ನಾವು ಅಕಡಿ ಸಮರದ ಅಚ್ಚಕ್ಕೆ ಇಚ್ಚಕ್ಕೆ ಒಯ್ಯೋದ್ರ ಮೂಲಕ ಈ ಮೂರಕ್ಕೆ ಆಳೋಳು ಎಂಟು ಸೂತ್ರಗಳು ಮಾಡುವುದ್ರ ಮೂಲಕ ನಾವು ಬೆಲೆಯಲ್ಲಿ ಕಂಡಿಡಿಯಲಿಕ್ಕೆ ಬರ್ತಲ್ಲ ಮೂರು ನಂಬರ್ದು ಬರ್ತಕ್ಕಂಥ ಅವಕಾಶ ಇರ್ತದೆ ಈ ತ್ರಿಕೋನಮಿತಿ ಅನ್ವಯದಾಗ ಬಿ ಲೆಕ್ಕ ವಿಚಾರ ಮಾಡಿದಾಗ ಭಾಳ ಈಜಿ ಅದ್ರಾಗ ಏನು ಭೀ ಇಲ್ಲ ಹ್ಯಾಂಗೆ ಈಜಿ ಅಂದ್ರೆ ಅಲ್ಲಿ ಯಾವ ಕೋನಗಳು ಬರ್ತವೆ ಅಂತ 30 ಮತ್ತು 60ನೇ ಅವ ಸೈನ್ ಕಾಸ್ ಟ್ಯಾನ್ ಯೂಸ್ ಮಾಡಿ ಬೆಲೆಗಳು ಪೂರ ಅನ್ನೋದು ಅಭ್ಯಾಸ ವಿಶ್ಲೇಷಣೆ ಮಾಡಿದಾಗ ಎಲ್ಲ ಲೆಕ್ಕಗಳು 30 ಮತ್ತು 60ನೇ ಬೇರೆ ಬೆಲೆಗಳಿಲ್ಲನೇ 45 ಕೇವಲ ಎರಡು ಲೆಕ್ಕಗಳವ ಎಲ್ಲ ಲೆಕ್ಕಗಳು ಈ ರೀತಿ ನೀವು 7 ಮತ್ತು 4 ಅಂಕಗಳು ಈ ಚಾಪ್ಟರ್ ಅಲ್ಲಿ ಗಳಿಸಬಹುದು ಅಂತಕಂತದ್ದು ಒಂದು ಸಂಗತಿ ಇದೆಲ್ಲ ನೀವು ಔಟ್ ಆಫ್ ತಕ್ಕಮರಿಗೆ ಅದ ಹಿಂಗೆ ಮತ್ತು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಲಾಸ್ಟ್ ಹೇಳ್ತಾನೆ ನಿಮಗೆ ನೆಕ್ಸ್ಟ್ ಈಗ ನಿರ್ದೇಶಾಂಕ ರೇಖಾಗಣಿತ ಈ ನಿರ್ದೇಶಾಂಕ ರೇಖಾಗಣಿತ ಏನದಂದ್ರೆ ಇದು ಇಂಡಿವಿಜುವಲ್ ಚಾಪ್ಟರ್ ಅದ 7 ಅಂಕಗಳದು ಇಲ್ಲಿ ಏನು ಅಂಕಗಳು ಹೆಚ್ಚು ಮಾಡಕ್ಕೆ ಬರಲ್ಲ ಇಲ್ಲಿ ಹೆಚ್ಚಕ್ಕೆ ಮಾಡ್ಕೊಳ್ಳ ಬರಲ್ಲ ಏನ ಇಲ್ಲಿ ಮನಸ್ಸು ಮಾಡ್ರೆ ಇಲ್ಲಿ 8 3 ಬಿ ಮಾಡ್ಬೋದು ನಾವು 8 3 ಮಾಡ್ಬೋದು ಅದು ಇದು ಒಂದೇ ಅಧ್ಯಾಯ ಕೊಟ್ಟಲ್ಲ ಈ ಒಂದೇ ಅಧ್ಯಾಯಕ್ಕೆ 7 ಅಂಕ ನಿಗದಿ ಮಾಡಿರೋದ್ರಿಂದ ಇದಕ್ಕೆ 7 ಅಂಕ ಕಂಪಲ್ಸರಿ ಎಕ್ಸಾಮ್ ಬರ್ತದೆ ಅದರ ಪ್ರಶ್ನೆಗಳು ಯಾವ ರೀತಿ ಕೊಡ್ತಾರೆ ಅಂತಕಂತದ್ದು ಪ್ರಶ್ನೆ ಪತ್ರಿಕೆ ತೆಗೆದ್ರ ಮೇಲೆ ಅವಲಂಬನೆ ಇರ್ತದೆ ಆ 7 ಅಂಕದ ಯಾವುದು ಬರ್ಬೋದು ಅಂದಾಗ ಇಲ್ಲಿ ಮುಖ್ಯವಾಗಿ ಮೂರೇ ಅಂಶಗಳಿವೆ ಇಲ್ಲಿ ಇಲ್ಲಿ ದೂರ ಕಂಡುಹಿಡಿಯುವುದು ತ್ರಿಭುಜದ ವಿಸ್ತೀರ್ಣ ಭಾಗ ಪ್ರಮಾಣ ಈ ಮೂರು ನೀವು ಸರಳ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ 7 ಅಂಕಗಳು ಒಂದು ಯಾವುದೇ ಎರಡು ಅಂಕಿಗಳು ಅಣಿತೆಗಳು ತಗೊಂಡು ದೂರ ಕಂಡುಹಿಡಿದು ಪ್ರಾಕ್ಟೀಸ್ ಮಾಡಬೇಕು ಒಂದು ಮೂರು ಅಣಿತೆಗಳಿಗೆ ತಗೊಂಡು ತ್ರಿಭುಜದ ಒಂದು ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಪಾಠ ಮಾಡಬೇಕು ಅದೇಕ್ಕೆ ಒಂದು M1 M2 ತಗೊಂಡು ನೀವು ಭಾಗ ಪ್ರಮಾಣ ಸಹಿತ ನೀವು ಲೆಕ್ಕ ಮಾಡೋದ್ರ ಮೂಲಕ 7 ಅಂಕಗಳು ನೀವು ಸರಳ ರೀತಿಯಲ್ಲಿ ಗಳಿಸಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಬಿ ಇಂಡಿಪೆಂಡೆನ್ಸ್ ಇದು ಒಂದೇ ಅದ ಇದು ಒಂದೇ ಪಾಠಕ್ಕೆ 7 ಅಂಕಗಳು ನಿಗದಿಯಾಗಿದ್ದಾವೆ ಇದಕ್ಕೆ ಒಂದೇ ಪಾಠಕ್ಕೆ 7 ಅಂಕ ನಿಗದಿಯಾಗಿದ್ದರ ಅರ್ಥ 7 ಅಂಕಗಳು ನೀವು ಖಚಿತವಾಗಿ ಇದ್ರ ಮೇಲೆ ಪಡೆದುಕೊಳ್ಬೋದು ಸರಳವಾಗಿ ಇದ್ರಾಗಿ ಸಂಖ್ಯಾಶಾಸ್ತ್ರ ಭಾಳ ಸರಳ ಅದ ಯಾವ ಸರಳ ಅಂದ್ರೆ ಇದ್ರಾಗ ಒಂದು ಓಜಿ ಬರ್ತದೆ ಗ್ರಾಫ್ ಗ್ರಾಫಿಗೆ 3 ನಂಬರು ನೆಕ್ಸ್ಟ್ ಇದ್ರಾಗ ಸರಾಸರಿ ಮಧ್ಯಾಂಕ ಬಹುಲಕ ಅದ ಇಲ್ಲಿ ಮೂರು ನೀವು ಮಾಡೋ ಜೋರತ್ತಿಲ್ಲ ಯಾವರೇ ಎರಡು ಮಾಡ್ರೂ ಸಾಕು ಯಾಕೆ ಎರಡು ಮಾಡ್ರು ಸಾಕಂದ್ರೆ ಇಲ್ಲಿ ನೀವು ಸರಾಸರಿ ಬಹುಲಕ ಮಾಡಿದ್ರೆ ಸಾಕು ಮಧ್ಯಾಂಕ ಮಾಡೋದು ಅವಶ್ಯಕತೆ ಅಲ್ಲ ಇಲ್ಲಿ 3 ಅಂಕದ ಕ್ವಶನು ಅಥವಾ ಅದು ಅಥವಾ ಇದು ಬಿಡಿಸ್ತಕ್ಕಂಥ ಕ್ವಶನ್ ಬರ್ತದೆ ಇಲ್ಲಿ ನೀವು ಮೂರಲ್ಲಿ ಯಾವುದರ ಎರಡು ಪರ್ಫೆಕ್ಟ್ ಮಾಡಿದ್ರಂದ್ರೆ ನೀವು ಆ 3 ಅಂಕಗಳು ಭೀ ನೀವು ಸರಳ ರೀತಿಯಲ್ಲಿ ಗಳಿಸ್ಬೋದು ಒಂದು ಅಂಕದ ಯಾವುದರ ಭೂ ಆಯ್ಕೆದ ಕೊಟ್ಟಿರ್ತಾನೆ ಈ ರೀತಿ ನೀವು ಈ ಅಧ್ಯಾಯದಲ್ಲಿ 7 ಅಂಕಗಳು ನೀವು ಸರಳ ರೀತಿಯಲ್ಲಿ ಗಳಿಸಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ರೇಖಾಗಣಿತ ರೇಖಾಗಣಿತದಲ್ಲಿ ತ್ರಿಭುಜಗಳು ವೃತ್ತಗಳು ರಚನೆಗಳು ಈ ಮೂರು ಪಾಠಗಳವ ಈ ಮೂರು ಅಧ್ಯಾಯಗಳಿಂದ ಪರೀಕ್ಷೆಯಲ್ಲಿ ಎಷ್ಟು ಬರ್ತವಲ್ಲಿ 19 ಅಂಕಗಳು ಈ ಮೂರು ಅಧ್ಯಾಯಕ್ಕಂತಿ ಪರೀಕ್ಷೆಯಲ್ಲಿ 19 ಅಂಕಗಳು ಈ 19 ಅಂಕಗಳಲ್ಲಿ ನಾವು ಯಾವ ರೀತಿ ಈ ರಚನೆಗಳ ಫಿಕ್ಸ್ 9 ನಂಬರ್ ಅದನ್ನ ಇವರ್ಸ್ ರಚನೆಗಳು ಇವರ್ಸ್ 9 ನಂಬರ್ ಕೊಡಬೇಕಾಯ್ತದ ಇಲ್ಲದಲ್ಲ ಪೇಪರ್ ಸೆಟ್ ಆಗದಲ್ಲಿ ಈ ಉಳಿತು ಎಷ್ಟೀಗ ವೃತ್ತಗಳಿಗೆ 4 ಇದು 6 ತಗೊಂಡಿದ ನೀವು ಇಲ್ಲಿನ ಹೆಚ್ಚು ಕಮ್ಮ ಮಾಡ್ಕೋಬೇಕು ಅನಿಸ್ತು ಅಂತ ತಿಳ್ಕೊರಿ ನೀವು ಹೆಚ್ಚು ಕಮ್ಮ ಅನಿಸ್ಬೇಕಾದ್ರೆ ಇಲ್ಲಿ 7 ಮಾಡ್ಬೋದು ಇದಕ್ಕೆ 3 ಮಾಡ್ಬೋದು ಹಿಂಗೆ 7 ಮತ್ತು 3 ಮಾಡ್ಬೋದು ಯಾಕೆ 3 ಕ್ಕಿಂತ ಕೆಳಗೆ ಮಾಡಕ್ಕೆ ಬರಲ್ಲ ಇದಕ್ಕೆ ಈಗ ಯಾಕಂದ್ರೆ ಇಲ್ಲೊಂದು ಪ್ರಮೇಯ ಇರ್ತದೆ ಅಲ್ಲಿ ನಾವು ಪೇಪರ್ ತೆಗೆಯೋರು ಭೀ ಎಲ್ಲ ರೀತಿಯಲ್ಲಿ ನಾವು ಅದು ಅಳತೆ ಮಾಡಿ ನೀವು ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಯ್ತದೆ ಅಲ್ಲಿ ಹೆಚ್ಚು 6 4ನೇ ಅವಕಾಶ ಅದ ಮತ್ತು ಇಲ್ಲಿ ಎಲ್ಲರಕ್ಕಿಂತ ಹೆಚ್ಚು ಅಂಕ ಈ ವರ್ಷ ಪಡಿಬೇಕಾದ್ರೆ ನಿಮ್ಮ ರಚನೆಗಳೆಲ್ಲ ಅದ ಹಿಂಗೆ ನೀವು ಯಾವ ರೀತಿ ಭೀ ಚೇಂಜ್ ಮಾಡಿರಿ ಈ 9ಕ್ಕೆ ಚೇಂಜ್ ಆಗಲ್ದು ಬ್ಲೂ ಪ್ರಿಂಟ್ ನೀವು ಎಷ್ಟು ಭೀ ಚೇಂಜ್ ಮಾಡಿದೆ ಅಂತ ತಿಳ್ಕೊರಿ ಈಗ ನಾ 2-3 ಬ್ಲೂ ಪ್ರಿಂಟ್ ಭೀ ತೆಗೆದಿದೆ ಹಿಂಗೆ ನಿಮಗೆ ಬ್ಲೂ ಪ್ರಿಂಟ್ ಚೇಂಜ್ ಮಾಡಿರಿ 9 ಅಂಕ ಚೇಂಜ್ ಆಗಲ್ಲ ಈ 9 ಅಂಕಗಳಲ್ಲಿ
ಸಮರೂಪ ತ್ರಿಭುಜ ರಚನೆ ಬಾಯಿಯಿಂದ ವರ್ತಕಗಳ ಸ್ಪರ್ಶಕ ಮತ್ತೊಂದು ದತ್ತ ರೇಖೆ ಅನುಪಾತದಲ್ಲಿ ವಿಭಾಗಿಸಿದಂತಕಂತ ಮೂರು ಪ್ರಶ್ನೆಗಳು 4 3 7 2 9 ಅಂಕಗಳ ಪರೀಕ್ಷೆಯಲ್ಲಿ ಬರ್ತಾವು ಕಳೆದ ಸಾಲಿನಲ್ಲಿ ಇದರಿಂದ 5 ಏ ಬರ್ತಿತ್ತು ಒಂದು 3 ಅಂಕ 2 ಅಂಕ ಆಯ್ತು ಈ ವರ್ಷ ಕೋವಿಡ್ ಇರೋದ್ರಿಂದ ಪ್ರಶ್ನೆ ಪತ್ರಿಕೆ ಸರಳ ರೀತಿಯಲ್ಲಿ ಮಾಡಿರೋದ್ರಿಂದ ರಚನೆಗಳ ಮೇಲೆ 9 ಅಂಕ ಈಗ ರಚನೆ ಮೇಲೆ 9 ತಗೊಂಡೆ ಅಂದ್ರೆ ನೋಡಿ ವರ್ತಗಳು ಮತ್ತು ತ್ರಿಭುಜಗಳ ಲೆಕ್ಕ ಮಾಡೋ ಜರುತ್ತೆ ಇಲ್ಲ ನೀವು ಒಂದು ಮಾಡಲ್ಲ ಅಂದ್ರೆ ನಡೀತದು ಹ್ಯಾಂಗ ಈ ವರ್ತಗಳಲ್ಲಿ ಒಂದು ಪರಮೆ 3 ನಂಬರ್ ಬರ್ತದು ವರ್ತಗಳಲ್ಲಿ ಪರಮೆ 3 ನಂಬರ್ ಅಂದ್ರೆ 3 ನಂಬರ್ ಕೊಟ್ಟ ಅಂದ್ರೆ ಒಂದು ಲೆಕ್ಕ ಎಕ್ಸಾಮ್ ದ ಬರಲ್ಲ ಅಂತ ಒಂದು ವೇಳೆ 4 ಅಂಕದ ಕೊಟ್ಟ ಅಂತ ತಿಳ್ಕೋರಾಗ 3 ಪ್ರಮೇಯಕ್ಕೆ ಹೋಯ್ತು ಉಳಿತ ಎಷ್ಟು 1 ಅಂಕ ಆ 1 ಅಂಕ ಯಾವುದು ಬರ್ತೋ ಭೌವೈಕ್ಯದಲ್ಲಿ ಯಾವುದರ ಒಂದು ಸಣ್ಣದು ಲೆಕ್ಕಗಳು ನೀವು ಕೊಡಬಹುದು ಹಿಂಗೆ ಅಥವಾ ಯಾವುದರ ಒಂದು ವ್ಯಾಖ್ಯೆ ಕೊಡಬಹುದು ಈ ರೀತಿ ನೀವು ಇಲ್ಲಿ ಲೆಕ್ಕಗಳು ಭಿ ಹೆಚ್ಚು ಮಾಡಕ್ಕೆ ಇಲ್ಲ ಅವಕಾಶಗಳಿಲ್ಲ ನೀವು ಮಾಡಲೋದ್ರೆ ಭಿ ನೀವು ಅಂಕಗಳು ನೀವು 80 ಕ್ಕೆ 80 ಅಂಕಗಳು ಪಡೆದುಕೊಳ್ಳಬಹುದು ಅಂತಕಂತ ಸಂಗತಿ ಇದರ ಮೂಲಕ ಗೊತ್ತಾಯ್ತದೆ ಈಗ ತ್ರಿಭುಜಗಳ ತಗೋತಾನ ಈಗ ತ್ರಿಭುಜಕ್ಕೆ ಇರಲಕ್ಕೆ 6 ನಂಬರ್ ಅವ ಈಗ 6 ನಂಬರ್ದಾಗ ಒಂದು ಪ್ರಮೇಯ ಗ್ಯಾರಂಟಿ ಹೆಂಗೆ ಭಿ ಬರ್ತದೆ ಆ ಪ್ರಮೇಯ 4 ಅಂಕದ ಬರ್ಬೋದು ಆ ಪ್ರಮೇಯ 5 ಅಂಕದ್ರೆ ಬರ್ಬೋದು ವ್ಯಾಖ್ಯೆ ಬರೆದೇ ಥೇಲ್ಸ ಅಥವಾ ಪೈಥಾಗರಸ್ ಕೊಟ್ಟ ಅಂತ ತಿಳ್ಕೋರಿ ಈಗ ಥೇಲ್ಸ ಮತ್ತು ಪೈಥಾಗರಸ್ ಕೊಟ್ಟಲ್ಲ ವ್ಯಾಖ್ಯೆ ಬರೆದು ನಿರೂಪಿಸಿ ಸಾಧಿಸಿ ಅಂದಾಗ 5 ನಂಬರ್ ಬರ್ತದೆ ಇವು ಬೇರೆದ ಕೋಕೋಕೋ ಬಂತು ವಿಸ್ತೀರ್ಣಗಳು ಬಂತು ನಾಕೇ ಪ್ರಮೇಯಗಳು ನಾಕೇ ನಾಲ್ಕರಿಗೆ ಬರ್ತವೆ ಎಕ್ಸಾಮ್ದಾಗ ಅವು 4 ನಂಬರ್ ಕೊಡ್ಬೋದು ಒಂದು 5 ನಂಬರ್ ಪ್ರಮೇಯ ಕೊಟ್ಟಂದ್ರೆ ಇರಲಕ್ಕೆ ಎಷ್ಟು ಉಳಿತದಲ್ಲಿ 1 ಅಂಕ ಉಳಿತದೆ ಈಗ 1 ಅಂಕ ಉಳಿದ ಮೇಲೆ ಯಾವುದು ಕೊಡ್ತಾನೆ ಲೆಕ್ಕನೇ ಒಂದು ಮಾಡೋದ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ತ್ರಿಭುಜಗಳಲ್ಲಿ ನೀವು ಲೆಕ್ಕನೇ ಮಾಡೋ ಜರುತ್ತೆ ಇಲ್ಲ ಯಾವುದರ ಒಂದು ಲೆಕ್ಕ ಸಣ್ಣದ ಲೆಕ್ಕ ದೊಡ್ಡ ಲೆಕ್ಕ ಉಳಿದ್ರೆ ಎಕ್ಸಾಮ್ ಬರೋಣ ಈಗ ನೀವು ಯಾವ ರೀತಿ ಈ ವರ್ಷ ಮಟ್ಟಿಗೆ ನೋಡಿದಾಗ ಯಾಕಂದ್ರೆ ಇಲ್ಲಿ ತ್ರಿಭುಜಗಳ ಒಂದು 7 ನಂಬರ್ ಬಿ ಬಂತ ಅಂತ ತಿಳ್ಕೋರಿ ಈಗ 7 3 9 ಬಂತ ಅಂತ ತಿಳ್ಕೋರಿ ಆಗ 5 ನಂಬರ್ ಹೋದ್ರೆ ಉಳಿದ ಎರಡು ಒಂದು ಸಣ್ಣದ ಲೆಕ್ಕ ಕೊಡ್ಬೋದು ಹಂಗೆ ತ್ರಿಭುಜಗಳ ಮೇಲೆ ಇದು ಒಂದು ಸಣ್ಣದ ಲೆಕ್ಕ ಬರ್ಬೋದು ಈ ರೀತಿ ನೀವು ಈ ರೇಖಾಗಣಿತದಲ್ಲಿ ನೀವು 19 19 ಸರಳ ರೀತಿಯಲ್ಲಿ ಅಂಕಗಳು ಗಳಿಸಬಹುದು ಅಂತಕಂತದ್ದು ಸಂಗತಿ ನೆಕ್ಸ್ಟ್ ಈಗ ಲಾಸ್ಟ್ ಉಳಿತು ಯಾವುದು ವಿಸ್ತೀರ್ಣಗಳು ಆ ವಿಸ್ತೀರ್ಣಗಳಲ್ಲಿ ಕ್ಷೇತ್ರಗಣಿತ ಬರ್ತದೆ ಕ್ಷೇತ್ರಗಣಿತ ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಇದಾಗಿದೆ ಇಲ್ಲಿ ಕ್ಷೇತ್ರಗಣಿತ ಮತ್ತೊಂದು ತ್ರಿಭುಜದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣಗಳು ಇಲ್ಲಿ ಏನು ಬರ್ತದೆ ನಿಮಗೆ ಇಲ್ಲಿ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮತ್ತು ಕ್ಷೇತ್ರಗಣಿತದ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಮತ್ತು ಘನಫಲಗಳು ಬರ್ತಕ್ಕಂಥ ಅವಕಾಶ ಇರ್ತದೆ ಇವೆರಡೂ ಕುಂತಿ 10 ನಂಬರ್ ಅದ ಇವೆರಡೂ ಕುಂತಿ ಎಷ್ಟದ 10 ನಂಬರ್ ಅದ ಕಳೆದ ಸಾಲಿನಲ್ಲಿ ಈ ವೃತ್ತದ ವಿಸ್ತೀರ್ಣ ಡಿಲೀಟ್ ಆಗಿತ್ತು ವೃತ್ತದ ವಿಸ್ತೀರ್ಣ ಡಿಲೀಟ್ ಆಗಿತ್ತು ಇದಕ್ಕೆ ಈಗ ಈ ವರ್ಷ ಏನಾಗ್ಯದ ಈ ವೃತ್ತದ ವಿಸ್ತೀರ್ಣ ಅದ ಹೋದಷ್ಟು 30% ಇರೋದ್ರಿಂದ ಈ ಚಾಪ್ಟರ್ನು 30% ಡಿಲೀಟ್ ಆಗಿಬಿಟ್ಟಿತ್ತು ಈ ವರ್ಷ ಏನಾಗ್ಯದ ಅಂದ್ರೆ ಈ ಎರಡು ಚಾಪ್ಟರ್ ಬರೋದ್ರೆ ಅದು ಹೋದಷ್ಟು 10 ನಂಬರ್ ಇತ್ತು 10 ನಂಬರ್ ಬಂದಿತ್ತು ಇದಕ್ಕೆ ಈಗ ಈಗ ಎರಡು ಪಾಠಕ್ಕೊಂದು 10 ನಂಬರು ಇಲ್ಲಿ ವೃತ್ತದ ವಿಸ್ತೀರ್ಣಗಳಿಗೆ 3 ಇದು ಘನಫಲಕ್ಕೆ ಎಷ್ಟದ 7 ಅಂಕಗಳು ಬರ್ತಕ್ಕಂಥದ್ದ ಘನಫಲದ ಮೇಲೆ ಏನದ ಭಾಳ ಈಜಿ ಅದ ಅನ್ನೋ ವಿಚಾರ ಮಾಡಿದಾಗ ಅಲ್ಲಿ ಇರಲಿಕ್ಕೆ 4 ಅಭ್ಯಾಸಗಳು ಒಂದೇದೇನದ ಜೋಡಿಸಿದ ಘನಾಕೃತಿಗಳ ವಿಸ್ತೀರ್ಣದ ಇಲ್ಲಿ ಜೋಡಿಸಿದ ಕಳೆದ ಸಾಲಿನಲ್ಲಿ 9ನೇ ತರಗತಿ ನೀವೆಲ್ಲ ಅಭ್ಯಾಸ ಮಾಡಿದಾಗ ಅಲ್ಲಿ ಸಿಲಿಂಡರ್ ಘನಫಲ ಶಂಕುವಿನ ಘನಫಲ ಮತ್ತು ಗೋಳದ ಘನಫಲ ಅರ್ಧಗೋಳದ ಘನಫಲ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲೆ ಎಲ್ಲ ಕಂಡುಹಿಡಿದ್ರೆ ಈಗ ಇಲ್ಲಿ ಜೋಡಿಸಿದ ಘನಾಕೃತಿ ಜೋಡಿಸಿದ ಅಂದ್ರೆ ಒಂದೇ ಆಕೃತಿದಾಗ ಎರಡೆರಡು ಮೂರು ಮೂರು ಸೂತ್ರಗಳು ಜಾಯಿಂಟ್ ಆಗಿ ಬರ್ತಿರ್ತವೆ ಒಂದೇ ಆಕೃತಿ ತಗೊಂಡ್ರಲ್ಲ ಅಲ್ಲಿ ಎರಡು ಮೂರು ಸೂತ್ರಗಳು ಗೋಳ ಶಂಕು ಬರ್ಬೋದು ಶಂಕು ಸಿಲಿಂಡರ್ ಬರ್ಬೋದು ಈ ರೀತಿ ಒಂದು ಮೂರು ನಾಲ್ಕು ಸೂತ್ರಗಳು ಮಿಕ್ಸ್ ಆಗಿ ಬರ್ತಕ್ಕ ಜೋಡಿ ಹೆಸರೇ ಜೋಡಿಸಿದ ಘನಾಕೃತಿಗಳು ಇದರಲ್ಲಿ ವಿಸ್ತೀರ್ಣ ಮತ್ತು ಘನಫಲ ಹ್ಯಾಂಗ ನಾವು ಕನ್ಫ್ಯೂಜ್ ಮಾಡ್ಕೊಡ್ತೀರ ಮಕ್ಕಳು ಹಿಂಗೆ ಘನಫಲ ಅಂದ್ರೆ ಒಳ ತುಂಬದ ವಸ್ತು ಸಕ್ಕರೆ ತುಂಬ್ರಿ ನೀರು ತುಂಬ್ರಿ ಎಣ್ಣೆ ತುಂಬ್ರಿ ಅಥವಾ ಮರಳು ತುಂಬ್ರಿ ತೆಗೆದು ಹಾಕ್ರಿ ಹಿಂಗೆಲ್ಲ ಬಂತಂದ್ರೆ ತಿಳ್ಕೋರಿ ಒಳ ತುಂಬದ್ ಬಂತಂದ್ರೆ ಘನಫಲಗಳು ಉಳಿದೆಲ್ಲ ಸುತ್ತಮುತ್ತ ಆವರಿಸಿದಂತ ವಸ್ತು ಬಂತಂದ್ರೆ ತಿಳ್ಕೋರಿ ಅಲ್ಲ ಅದಕ್ಕೆ ವಿಸ್ತೀರ್ಣಗಳು ಮಕ್ಕಳು ವಿಸ್ತೀರ್ಣ ಮತ್ತು ಘನಫಲದಾಗ ಒಂದೆಲ್ಲ ಕೊಡ್ತಾನವ ಇಲ್ಲಿ ತುಂಬುವ ನೀರಿನ ಪ್ರಮಾಣ ಎಷ್ಟು ಅಂತ ಒಂದು ರಾಕೆಟ್ ಕೊಟ್ಟಿ ಅಥವಾ ಒಂದು ಯಾವುದರ ಸಿಲಿಂಡರ್ ಕೊಟ್ಟಿ ಅದರ ನೀರು ತುಂಬೋದಕ್ಕೆ ಬಂತಂದ್ರೆ ತಿಳ್ಕೋರಿ ಈಗ ಅಥವಾ ಒಂದು ಟ್ಯಾಬ್ಲೆಟ್ಸ್ ಈ ರೀತಿ ಇರ್ತದೆ ಈಗ ಒಂದು ಟ್ಯಾಬ್ಲೆಟ್ ಇರ್ತದೆ ಈ ರೀತಿ ಈಗ ಇದರಲ್ಲಿ ತುಂಬುವ ಮದ್ದಿನ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಇಲ್ಲಿ 3 ಆಕೃತಿಗಳು ಮಿಕ್ಸ್ ಆಯ್ತವೆ ಕೈಲಿ ಇಲ್ಲಿ
ಇವೆರಡು ಅರ್ಧ ಗೋಳ ಇದು ಒಂದು ಏನಾಯ್ತದ ಸಿಲಿಂಡರ್ ಈ ಇಲ್ಲಿ ನಾವು ಈ ಪಾರ್ಶ್ವ ಒಳಗೆ ಮತ್ತೆ ತುಂಬದ್ದ ನಮಗೆ ಏನು ವಿಸ್ತೀರ್ಣ ಕಂಡು ಹಿಡಿಬೇಕಾ ಘನಫಲ ಕಂಡು ಹಿಡಿಬೇಕೋ ಮಕ್ಕಳಿಗೆ ಕನ್ಫ್ಯೂಜ್ ಆಯ್ತಾ ಇರ್ತದೆ ಆಗ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಒಳ ತುಂಬದ್ದು ಬಂದರೆ ಏನು ಬಂತು ಅದಕ್ಕೀಗ ಘನಫಲನೇ ಈ ಎರಡು ಅರ್ಧ ಗೋಳಗಳ ಘನಫಲ ಪ್ಲಸ್ ಈ ಸಿಲಿಂಡರ್ ಘನಫಲ ನೀವು ಮಾಡಿದ್ರೆ ಅಂದ್ರೆ ನಿಮ್ಮ ಒಳಗೆ ತುಂಬತಕ್ಕಂತ ಔಷಧದ ಪ್ರಮಾಣ ಎಷ್ಟು ಅಂತಕ್ಕಂತದ್ದು ನಾವು ಸರಳತೆಯಲ್ಲಿ ಕಂಡುಹಿಡಿಬಹುದು ಇಲ್ಲಿ ಎಷ್ಟು ನಂಬರ್ ಅಂದ್ರೆ ಇದು 7 ಮತ್ತು 3 ಮತ್ತೆ ಭಿನ್ನಕಗಳು ಅಂತ ಬರ್ತವೆ ಭಿನ್ನಕಗಳ ಮೇಲಿಂದ ಈ ಒಂದು ಕ್ವೆಶ್ಚನ್ ಬರಬಹುದು 7 ಅಂಕಗಳು ಲಾಸ್ಟ್ ವೃತ್ತದ ವಿಸ್ತೀರ್ಣದ ವೃತ್ತದ ವಿಸ್ತೀರ್ಣ ಮೇಲೆ ಬಹಳಷ್ಟು ಲೆಕ್ಕಗಳು ಅವ ಏನ 40 50 ಲೆಕ್ಕಗಳು ಅವ ಹೆಂಗ ಟೋಟಲ್ ಎಲ್ಲ ಉದಾಹರಣೆಗಳು ಹಿಡ್ಕೊಂಡ್ರೆ ಅಷ್ಟೇ ಆಗಿಬಿಡುತ್ತದೆ ಆದರೆ ಎಕ್ಸಾಮ್ ದಲ್ಲಿ ಕೇವಲ 3 ಅಂಕ ಇರುವುದರಿಂದ ಒಂದು ಸರಳ ಕ್ವೆಶ್ಚನ್ ಇವರ್ಸ್ ನಾವು ನೋಡಿದ ಒಂದು ಸರಳ ತ್ರಿಜ್ಯಾಂತರ ಖಂಡ ಕೊಡಬಹುದು ಲಘು ವೃತ್ತಖಂಡದ ವಿಸ್ತೀರ್ಣ ಕೇಳಬಹುದು ಅಥವಾ ಅಧಿಕ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕೇಳಬಹುದು ಈ ರೀತಿ ಒಂದು ಸರಳ ಸರಳ ಕ್ವೆಶ್ಚನ್ಗಳು ಬರ್ತಿರುತ್ತೆ ಈ ರೀತಿ ನೀವು ಎಲ್ಲಾ ಚಾಪ್ಟರ್ಗಳು ನೋಡಿದ್ರಂದ್ರೆ ನೀವು ಎಲ್ಲಾ ಅಭ್ಯಾಸ ಮಾಡಿದಾಗ ನೀವು ಗಣಿತದಲ್ಲಿ ನೀವು 100 ಕ್ಕೆ 100 80 ಕ್ಕೆ 80 ಅಂಕ ನೀವು ಪಡೆದುಕೊಳ್ಳಬಹುದು 80 ಅಂಕ ಮತ್ತು ಆಂತರಿಕ 20 ಅಂಕಗಳು ನಾವು ಇದು ಮಾಡಿದಾಗ 100 ಅಂಕಗಳು ನೀವು ಸರಳ ರೀತಿಯಲ್ಲಿ ಈ ಪದ್ಧತಿ ಮುಖಾಂತರ ಅಭ್ಯಾಸ ಮಾಡಿದಾಗ ನೀವು ಪಡೆದುಕೊಳ್ಳಬಹುದು ಈ ರೀತಿ ನೀವು ಅಭ್ಯಾಸ ಮಾಡಿದ್ರೆ ಯಾವ ಅಭ್ಯಾಸಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಯಾವ ಲೆಕ್ಕಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕಂತದ್ದು ನಮಗೆ ಮಾಹಿತಿ ಆಯ್ತಾ ಇರ್ತದೆ ಯಾವ ಲೆಕ್ಕ ಬಿಡಕೊಡಬೇಕು ಅಂತಕಂತದ್ದು 100 ಅಂಕಗಳ ಇದು ಮಾಡಿದಾಗ ಮತ್ತೆ ಇದ್ರಾಗ ನಾವು ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ದೇವೆ ಅಂತ ತಿಳ್ಕೋರಿ ನಾವು ಬ್ಲೂ ಪ್ರಿಂಟ್ ಫ್ರೇಮ್ ಮಾಡಬೇಕಾದ್ರೆ ಗಣಿತದಾಗ ಗಣಿತದಾಗ ಏನು ಇರ್ತದ ಅಂದ್ರೆ ನೆಕ್ಸ್ಟ್ ಈಗ ಆಯ್ಕೆ ಪ್ರಶ್ನೆಗಳು ಅಂತ ಬರ್ತವೆ ಗಣಿತದಲ್ಲಿ ಗಣಿತದಲ್ಲಿ ಏನು ಬರ್ತವೆ ಆಯ್ಕೆ ಪ್ರಶ್ನೆಗಳು ಅಂತ ಬರ್ತವೆ ಆಯ್ಕೆ ಪ್ರಶ್ನೆಗಳು ಈಗ ಆಯ್ಕೆ ಪ್ರಶ್ನೆಗಳು ಅಂದ್ರೆ ಏನು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಗಣಿತದಲ್ಲಿ ಆಯ್ಕೆ ಪ್ರಶ್ನೆಗಳು ಎಷ್ಟು ಇರ್ತವ 7 ಪ್ರಶ್ನೆಗಳು ಅವ ಹೆಂಗ ಕಳೆದ ಬುಕ್ಕಿನಲ್ಲಿ ಬಿ 7 ಇದ್ದು ಕಳೆದ ಸಿಲೆಬಸ್ ದ ಪೂರ 7 8 ವರ್ಷ ಆಯ್ತು ಇಷ್ಟೇ ಅದಕ್ಕೆ ಏನು ಚೇಂಜ್ ಆಗಿಲ್ಲ 8 ವರ್ಷ ಆಯ್ತು ಗಣಿತ ಪ್ರಶ್ನೆ ಪತ್ರಿಕೆ ಚೇಂಜ್ ಆದರೂ ಬಿ ಈ ಆಯ್ಕೆ ಪ್ರಶ್ನೆಗಳು ಚೇಂಜ್ ಆಗಿಲ್ಲ 2 ಅಂಕದು 2 ಬರ್ತವ ಇವು 4 ಅಂಕ 3 ಅಂಕದ ಆಯ್ಕೆ ಪ್ರಶ್ನೆಗಳು 4 ಬರ್ತವ ಇವು 12 ಅಂಕಗಳು 4 ಅಂಕದ ಒಂದು ಆಯ್ಕೆ ಪ್ರಶ್ನೆ ಬರ್ತದ 4 ನಂಬರ್ ಟೋಟಲ್ 7 ಪ್ರಶ್ನೆಗಳು ಇವು 20 ಅಂಕಗಳ ಆಯ್ಕೆ ಪ್ರಶ್ನೆಗಳು ಇರ್ತವ ಮತ್ತೆ ಆಯ್ಕೆ ಪ್ರಶ್ನೆ ಎದಕ್ಕೆ ಕೊಡ್ತಾನ ವಿಚಾರ ಮಾಡಿದಾಗ ಪ್ರಮೇಯಗಳಿಗೆ ಆಯ್ಕೆ ಕ್ವೆಶ್ಚನ್ ಕೊಡಲವ ಒಂದೇ ಪ್ರಮೇಯ ಬರ್ತದ ಅದು ಬಿಡಿಸಬೇಕಾಯ್ತದು ಮತ್ತೆ ರಚನೆಗಳಿಗೆ ಆಯ್ಕೆ ಬರಲ್ಲ ಆ ಚಿತ್ರ ತೆಗೆಬೇಕು ನೀವು ಬಿಡಕೊಡಬೇಕಾಯ್ತದು ರಚನೆಗಳಿಗೆ ಆಯ್ಕೆ ಕ್ವೆಶ್ಚನ್ ಬರಲ್ದು ಉಳಿದ ಲೆಕ್ಕಗಳಿಗೆ ಆಯ್ಕೆ ಕ್ವೆಶ್ಚನ್ ಬರ್ತದೆ ಅಂದ್ರೆ ಪರೀಕ್ಷೆಯಲ್ಲಿ ಸಹಿತ ನಾವು ಹಿಂದೆ ಇದು ಮಾಡಿದಾಗ ಯಾವ ಯಾವ ಕ್ವೆಶ್ಚನ್ಗೆ ಆಯ್ಕೆ ಕ್ವೆಶ್ಚನ್ ಬರ್ಬೋದು ನಾನು ನಿಮಗೆ ಹೇಳ್ದೆ ನಮಗೆ ಈಗ ಅಲ್ಲಿ ಸರಾಸರಿ ಮಧ್ಯಾಂಕ ಬಹುಲಕ ಮೂರದಾಗ ಯಾವ ಎರಡು ಮಾಡ್ರು ಸಾಕಂತಕ್ಕಂಥದ್ದು ಅಲ್ಲಿ 3 ನಂಬರ್ ಕ್ವೆಶ್ಚನ್ 4 ವ ಇದ್ರಾಗ 3 ಕ್ವೆಶ್ಚನ್ ಆಯ್ಕೆ ಬರಲ್ದು ಹೋದ ಈಗ ಉಳಿದನೆ ಎಷ್ಟು ಉಳಿದು 3 ಅಂಕದ ಎಷ್ಟು ಬರ್ತವಲ್ಲಿ 9 ಪ್ರಶ್ನೆಗಳು ಅವ ಈಗ ಇರ್ಲಕ್ಕೆ 5 ಐದರ 4 ಕ್ವೆಶ್ಚನ್ಗಳು ಏನಿರ್ತಾವಲ್ಲಿ ಆಯ್ಕೆ ಕ್ವೆಶ್ಚನ್ಗಳು ಇರ್ತಾವೆ ಅಂದ್ರೆ 2 ಪ್ರಶ್ನೆ ಕೊಟ್ಟಿರ್ತಾನ ಆ 2 ಪ್ರಶ್ನೆಗಳಲ್ಲಿ ನೀವು ಯಾವ್ದು ಸರಿಯಾಗದ ಅಂತ ಪ್ರಶ್ನೆಗಳು ನೀವು ಬರಿಬೇಕು 2 ಅಂಕದ 2 3 ಅಂಕದ 4 4 ಅಂಕದ 1 ಅಂದ್ರೆ ಒಟ್ಟು 20 ಅಂಕಗಳು 7 ಪ್ರಶ್ನೆಗಳು ಇರ್ತಾವೆ ಜೊತೆ ಜೊತೆಗೆ ಈ ವರ್ಷ ಎಲ್ಲ ಪೇಪರ್ ಬಹಳ ಈಜಿ ಯಾಕೆ ಬರ್ತದೆ ಅಂದ್ರೆ ಅನ್ವಯ ಕ್ವೆಶ್ಚನ್ ಕಟ್ ಮಾಡಿಬಿಟ್ಟನವ ಈ ವರ್ಷ ಅನ್ವಯ ಕ್ವೆಶ್ಚನ್ ಕಟ್ ಮಾಡ್ಯಾನವ ಈಗ ಕಳೆದ ಸಾಲಿನಲ್ಲಿ ಅಪ್ಲಿಕೇಶನ್ ಕ್ವೆಶ್ಚನ್ಗಳು 16 ಅಂಕಗಳು ಬರ್ತಾ ಇದ್ವು ಆಗ ಅದು ಈ ವರ್ಷದಲ್ಲಿ 16 ಅಂಕಗಳಿಲ್ಲ ಈ ವರ್ಷ ಕೇವಲ 4 ಅಂಕದ ಅಂದ್ರೆ ಅವೇ ಕ್ವೆಶ್ಚನ್ಗಳು ಹಾಡಿರ್ತಾವ ಮಕ್ಕಳಿಗೆಲ್ಲ ಅಂತ ಹಾರ್ಡ್ ಕ್ವೆಶ್ಚನ್ ತೆಗೆದಾಕಿ ಈ ವರ್ಷ ಸರಳ ರೀತಿಯಲ್ಲಿ ಕೊಟ್ಟಣ ಗಣಿತದಲ್ಲಿ ಸರಳ ನೀವು ಸ್ವಲ್ಪ ಅಭ್ಯಾಸ ಮಾಡಿದ್ರು ಸಹಿತ 100 ಕ್ಕೆ 100 ಅಂಕಗಳು ಪಡೆದುಕೊಳ್ಳತಕ್ಕಂತ ಅವಕಾಶ ನಿಮಗೆ ಇಲ್ಲಿ ಈ ವರ್ಷ ಹೆಚ್ಚದ ಈ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಗಣಿತದಲ್ಲಿ 100 ಅಂಕಗಳು ಪಡೆದುಕೊಳ್ಳತಕ್ಕಂತ ಹೋದರ್ಶಿಂದಕ್ಕಿಂತ ಈ ವರ್ಷ ಹೆಚ್ಚು ಹೋಗ್ತಾರೆ ಅಂತಕ್ಕಂತ ನಾನು ಅನಿಸಿಕೆ ಅದ ಯಾಕಂದ್ರೆ ಪೇಪರ್ ಈಜಿ ಬರ್ತದೆ ಅಪ್ಲಿಕೇಶನ್ ಕ್ವೆಶ್ಚನ್ ತೆಗೆದಾಕ ಬಿಟ್ಟಿನದ ಈಗ ಸುಮ್ ಒಂದದ ಅದವಿ ಒಂದು ಬುಕ್ಕಿನಿಂದ ಕೊಡಬೇಕು ಕೊಡ್ತಾರೆ ಅವರಿಗೆ ಬುಕ್ ಹೊರಗಿಂದ ಕೊಡಲ್ಲ ಬುಕ್ಕಿನಿಂದ ಅಂಕಿ ಸಂಖ್ಯೆ ಚೇಂಜ್ ಮಾಡಿ ಕೊಡುವುದರಿಂದ ಅಂಕಗಳು ಹೆಚ್ಚು ನೀವು ಪಡೆದುಕೊಳ್ಳಬಹುದು ಮತ್ತು ಪೇಪರ್ ಪ್ಯಾಟರ್ನ್ ಯಾವ ರೀತಿ ಅದ ಅಂತಕ್ಕಂತ ನಿಮ್ಗೆ ಖುನದ ಈಗ ಒಂದು ಅಂಕದ 8 ಪ್ರಶ್ನೆಗಳು ಇರ್ತಾವ 8 ಅಂಕಗಳು ಇವು ಭೌತಿಕ ಪ್ರಶ್ನೆಗಳು ಇರ್ತಾವ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ 8 ಇರ್ತಾವ ಇವು 8 ಅಂಕಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿದ ಸಣ್ಣ ಸಣ್ಣ ವಾಕ್ಯಗಳು ಸೂತ್ರಗಳು ಸಣ್ಣ ಸಣ್ಣ ಲೆಕ್ಕಗಳು ಇದರಲ್ಲಿ ಬರ್ತಿರ್ತಾವ
ನೆಕ್ಸ್ಟ್ ಎರಡು ನಂಬರ್ದು ಎಂಟು ಪ್ರಶ್ನೆಗಳು ಇರ್ತವೆ, ಇವು ಹದಿನಾರು ಅಂಕಗಳು. ಮೂರು ನಂಬರ್ದು ಒಂಬತ್ತು ಪ್ರಶ್ನೆಗಳು ಇರ್ತವೆ, ಇವು ಇಪ್ಪತ್ತೇಳು ಅಂಕಗಳು. ನಾಲ್ಕು ನಂಬರ್ದು ನಾಲ್ಕು ಪ್ರಶ್ನೆಗಳಿರ್ತವೆ, ಹದಿನಾರು. ಐದು ನಂಬರ್ದು ಒಂದು ಪ್ರಶ್ನೆ ಇರ್ತದೆ, ಐದು. ಈ ರೀತಿ ಗಣಿತದಲ್ಲಿ ಮೂವತ್ತೆಂಟು ಪ್ರಶ್ನೆಗಳು, ಎಂಬತ್ತು ಅಂಕಗಳು ಪ್ರಶ್ನೆ ಪತ್ರಿಕೆ ಇರ್ತದೆ. ಒಟ್ಟು ಮೂರು ಗಂಟೆಯ ಹದಿನೈದು ನಿಮಿಷದಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾಯಿತು. ಈ ರೀತಿ ನೀವು ಬಿಡಿಸಿದೆ ಆದರೆ ನಿಮಗೆ ಗಣಿತದಲ್ಲಿ ಎಲ್ಲರೂ ಏಟಿ ಏಟಿ ತೊಗೊಳಕ್ಕೆ ಸಾಧ್ಯ ಅದ. ಈ ಪದ್ಧತಿ ಪ್ರಕಾರ ವಿದ್ಯಾಭ್ಯಾಸ ಮಾಡಿದ್ರಂದ್ರೆ ನೀವು ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಪಡೆದುಕೊಳ್ತಕ್ಕಂಥ ಅವಕಾಶಗಳು ಏನವ ಇವ ಸರಿ ಹೆಚ್ಚದ. ಇಂಥ ಮತ್ತೆ ನೆಕ್ಸ್ಟ್ ಇಯರ್ ನಾವು ಹೋದೆ ಅಂತ ತಿಳ್ಕೊರಿ. ಈಗ ನೆಕ್ಸ್ಟ್ ಇಯರ್ ಮತ್ತೆ ಪೇಪರ್ ಪ್ಯಾಟ್ರ್ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಯ್ತದೆ. ಈಗ ಯಾಕೆ ಕರೋನಾ ಹೋಗ್ಯದೆ, ಈಗ ಇನ್ನೂ ಮೂರು ಪಾಠಗಳು ಬಿಟ್ಟಿದ್ದಾವೆ. ಆ ಮೂರು ಪಾಠಗಳು ಬರ್ತಾವೆ ಮತ್ತೆ ಈಗ ಮತ್ತು ಅಪ್ಲಿಕೇಶನ್ ಕ್ವಶನ್ ಮತ್ತೆ ಹೆಚ್ಚು ಮಾಡ್ತಕ್ಕಂಥ ಅವಕಾಶಗಳು ಹದಿನಾರು ಅಂಕಗಳು ಮುಂದಿನ ವರ್ಷ ಇರ್ತದೆ. ಈ ವರ್ಷ ಸೇಮ್ ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಪ್ರಿಪೇಟ್ರಿ ಪೇಪರ್ ಅಂದಂಗೆ ಬೋರ್ಡ್ ಪೇಪರ್ ಮಾಡಲ್ ಪೇಪರ್ ಅಂದಂಗೆ ನಿಮಗೆ. ಈ ವರ್ಷ ಏನು ಪ್ರಿಪೇಟ್ರಿ ಪೇಪರ್ ನೀವೆಲ್ಲ ಎಕ್ಸಾಮ್ ಕೊಟ್ಟಿರಲ್ಲ ಅದು ಎಸ್ ಎಸ್ ಎಲ್ ಸಿ ಮಾಡಲ್ ಪೇಪರ್ ಅಂದಂಗೆ ಆ ನಮ್ಮನೇ ಪರೀಕ್ಷೆಯಲ್ಲಿ ಬರ್ತಾ ಇರ್ತದೆ. ಹಿಂಗೆ ಆ ಹೆಚ್ಚು ಕಡಿಮೆ ಅವೇ ಪ್ರಶ್ನೆಗಳು ನೀವು ನೋಡಿಕೊಂಡು ಅಂಕಿ ಸಂಖ್ಯೆ ಚೇಂಜ್ ಮಾಡಿದ್ರೆ ಅಂದ್ರೆ ಬಿ ನೀವು ಪೂರ ಗಣಿತದಲ್ಲಿ ಏಟಿ ಏಟಿ ನಂಬರ್ ತೆಗೆದುಕೊಳ್ಬೋದು. ಹಿಂಗೆ ಈ ವರ್ಷ ಅವಕಾಶ ಅದ, ಮುಂದಿನ ವರ್ಷ ಇಲ್ಲ. ಇದು ನೀವು ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ತೊಗೊತಕ್ಕಂಥ ಅವಕಾಶ. ನೆಕ್ಸ್ಟ್ ಪಾಯಿಂಟು ನಿಮಗೆ ಗಣಿತ ತಿಳಲು ಹೋಗ್ಯದು, ಗಣಿತ ಪುಸ್ತಕ ನೋಡ್ರೆ ನತ್ತಿನ ಆಯ್ತದೆ. ಈಗ ಆದ್ರೂ ನೀವು ಗಣಿತ ಪಾಸ್ ಆಗಬೇಕಾಗ್ಯದು ಅಂತ ನೀವು ಇದು ಮಾಡಬೇಕಾದಾಗ ನೀವೇನು ಮಾಡಬೇಕು, ಸೆಲೆಕ್ಟೆಡ್ ಒಂದು ಹದಿನೈದು ಪ್ರಶ್ನೆಗಳು, ಅವು ಹದಿನೈದಕ್ಕೆ ಹದಿನೈದು ನೀವು ಎಕ್ಸಾಮ್ ಬರ್ತಾ ಇರ್ತಾವೆ. ಆ ಹದಿನೈದು ಎಕ್ಸಾಮ್ ಬರ್ತಾ ಇರ್ತಾವೆ. ಅದ್ರಾಗ ಮೊದಲನೇ ಪರೀಕ್ಷೆ ಬರ್ತಕ್ಕಂಥದ್ದು ನಿಮ್ಗೆ ಯಾವುದನ್ನು ಇದಕ್ಕೆ ನಂತರ ಹೇಳ್ತಾ ಹಿಂಗೆ ಮೌಖಿಕ ಹೇಳ್ಬಿಡ್ತೀನಿ. ಈಗ ಒಂದೇದೇನದ ಗ್ರಾಫ್ ಬರ್ತದೆ, ಗ್ರಾಫ್ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಅಂಕದ ಬರ್ತದೆ. ಛೇದಿಸುವ ರೇಖೆಗಳೇ ಬರ್ತದೆ ಗ್ರಾಫ್. ಈ ವರ್ಷ ಏನು ಬರ್ತದೆ ನಿಮಗೆ ಛೇದಿಸುವ ರೇಖೆಗಳಿರ್ತಕ್ಕಂಥ ಗ್ರಾಫು, ಈ ರೀತಿ ಇರತಕ್ಕಂಥ ಗ್ರಾಫೇ ಬರ್ತದೆ. ಬುಕ್ಕಿನಲ್ಲೆಲ್ಲ ಏನವ ಸಮಾಂತರ ರೇಖೆಗಳು, ಐಕ್ಯವಾಗ ರೇಖೆಗಳು ಎಲ್ಲ ಕನ್ಫ್ಯೂಷನ್ಗೆ ದೊಡ್ಡ ದೊಡ್ಡವ. ಹಿಂಗೆ ಸ್ವಲ್ಪ ಅಂಕಿಗಳು ಭೀ ಸರಳ ರೀತಿಯಲ್ಲಿ ಕೊಟ್ಟು ಆರು ಅಂಕಿ ಒಳಗೆ ಎಕ್ಸ್ ಬೆಲೆ, ಆರು ಒಳಗೆ ಎಕ್ಸ್ ಬೆಲೆ ನಾಲ್ಕು ಮೂರು, ವಾಯ್ ಬೆಲೆ ಎರಡು ಮೂರು, ಈ ರೀತಿ ಬರ್ತಕ್ಕಂಥ ಲೆಕ್ಕಗಳೇ ಪರೀಕ್ಷೆದಾಗ ಬರ್ತಾಯಿರ್ತದೆ. ಇದಕ್ಕೆ ನಾಲ್ಕು ಅಂಕದ ಗ್ಯಾರಂಟಿ ಕ್ವಶನ್ ಇರ್ತದೆ. ನೆಕ್ಸ್ಟು ಇನ್ನೊಂದು ಗ್ರಾಫ್ ಇರ್ತದೆ. ನಾವು ಮತ್ತು ಉತ್ತರ ಪತ್ರಿಕೆ ನೋಡಿದೆ ಅಂತ ತಿಳ್ಕೊರಿ. ಎಲ್ಲ ಉತ್ತರ ಪತ್ರಿಕೆಗಳು ಒಂದಮ್ಮನ ಇರ್ತಾವೆ, ಗಣಿತ ಉತ್ತರ ಪತ್ರಿಕೆ ಒಂದಮ್ಮನ ಇರ್ತದೆ. ಹಿಂಗೆ ಎಲ್ಲ ಉತ್ತರ ಪತ್ರಿಕೆಗಳು ಬುಕ್ಲೆಟು ಇಪ್ಪತ್ತ್ನಾಲ್ಕು ಪುಟಗಳಿರ್ತಕ್ಕಂಥ ಬುಕ್ಲೆಟ್ ಇರ್ತದೆ, ಗಣಿತ ಮೂವತ್ತಾರು ಪುಟಗಳಿರ್ತಕ್ಕಂಥ ಬ್ಲೀ ಪ್ರಿಂಟ್ ಇರ್ತದೆ, ಒಂದು ಕಟ್ ಇರ್ತದೆ. ಅದರಲ್ಲಿ ಎರಡು ಗ್ರಾಫ್ಗಳು ಅಟ್ಯಾಚ್ ಇರ್ತವೆ. ಎರಡು ಗ್ರಾಫ್ಗಳು ನೀವು ಗ್ರಾಫ್ ಕೊಡ್ರಂತಿಲ್ಲ, ಎರಡು ಗ್ರಾಫ್ ಪ್ರಿಂಟೆಡೇ ಇರ್ತವೆ. ಹಿಂಗೆ ಆ ಒಂದು ಇದರ ಅರ್ಥ ಎರಡು ಪ್ರಿಂಟೆಡ್ ಇರ್ತವೆ ಅಂದ್ರೆ ಎರಡು ಪರೀಕ್ಷೆದ ಬಂದ ಒಂದಾಗ ಒಂದೇನು ಬಂತು ಛೇದಿಸುವ ರೇಖೆಗಳು, ಮತ್ತೊಂದು ಓಜು. ಓಜು ಇದು ನಾಲ್ಕು ನಂಬರ್ ಬರ್ತದೆ. ಓಜು ಎಷ್ಟು ಬರ್ತದೆ, ಮೂರು ಅಂಕದ. ಇದು ನಾಲ್ಕು ನಂಬರ್ ಬರ್ತದೆ. ಮತ್ತು ಓಜು ತೊಗೊಂಡೇ ತಿಳ್ಕೊರು, ಓಜು ಓಜು ತೊಗೊಂಡೇವಲ್ಲ, ಆ ಓಜು ಎಷ್ಟು ನಂಬರ್ ಬರ್ತದೆ, ಮೂರು ನಂಬರ್. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಮರೂಪ ತ್ರಿಭುಜಗಳ ರಚನೆ. ಸ್ಕಿಲ್ ಕ್ವಶನ್ ಮೇಲೆ ನಾನು ಸ್ಕಿಲ್ಲೇ ತೊಗೊಳಿತದೆ. ಸಮರೂಪ ತ್ರಿಭುಜ ರಚನೆ ಈ ವರ್ಷ ಏನದ ನಾಲ್ಕು ಅಂಕದ ಬರ್ತದೆ. ಈ ಸಮರೂಪ ತ್ರಿಭುಜ ರಚನೆ ತೊಗೊಂಡಾಗ ಅಲ್ಲಿ ಒಂದು ತ್ರಿಭುಜ ರಚನೆ ಮಾಡಿ ಬಾಹುಗಳು ಈ ರೀತಿ ಕೊಡ್ತಾನವ, ಒಂದು ಮೂರು ಭಾಗಿಲೆ ನಾಲ್ಕರ ಇರ್ತದೆ ಅಥವಾ ನಾಲ್ಕು ಭಾಗಿಲೆ ಮೂರೇ ಇರ್ತದೆ. ಹಿಂಗೆ ನಾಲ್ಕು ಭಾಗಿಲೆ ಮೂರು ಅಂದರೆ ಇವೆರಡ್ರಾಗ ಒಂದು ಬರ್ತದೆ. ಇವೆರಡ್ರಾಗ ಒಂದು ಮ್ಯಾಗ ದೊಡ್ದು ಕೆಳಗೆ ಸಣ್ದು, ಕೆಳಗೆ ಸಣ್ದು ಮ್ಯಾಗ ದೊಡ್ದು, ಈ ರೀತಿ ಬರ್ತದೆ. ಅಂದರೆ ಈ ರೀತಿ ಬಂದಾಗ ಆ ಕುರ್ತಿ ಯಾವ ರೀತಿ ಬರ್ತದೆ, ಈ ರೀತಿ ಬಂದಾಗ ಯಾವ ರೀತಿ, ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರಲ್ಲ. ಈಗ ನಾವು ಸ್ವಲ್ಪ ಹಿಂಗೆ ನಂದು ಅನಿಸಿಕೆ ಪ್ರಕಾರ ಹಿಂಗೆ ನಾವು ಇದಕ್ಕೆ ಭಾಗ ಹೊಡ್ದೇವೆ ಅಂತ ತಿಳ್ಕೊರಿ. ಈಗ ನಾಲ್ಕಕ್ಕೆ ಮೂರು ಹಚ್ಚಿ ಭಾಗ ಹೊಡೆದ ಒಂದು ಪಾಯಿಂಟ್ ಬರ್ತದೆ, ಒಂದು ಪಾಯಿಂಟ್. ಅಂದರೆ ಒಂದು ತ್ರಿಭುಜದಕ್ಕಿಂತ ಅದರ ಬಾವಿನ ಅಳತೆಗಳು ಹೆಚ್ಚವ, ಅದ್ಮೇಲೆ ಅದು ಆಕೃತಿ ಹೊರಗೆ ಬರ್ತದೆ. ಇದಕ್ಕೆ ನಾವು ಭಾಗ ಹೊಡ್ದೇವೆ ಅಂದರೆ ಏನಾಯ್ತದೆ, ನಾಲ್ಕು ಇದು ಪಾಯಿಂಟ್ ಶಿವನ್ ಏನಾರ ಬರ್ತದೆ. ಅಂದರೆ ಇದ್ರ ಆಕೃತಿ ತ್ರಿಭುಜದ ಒಳಗೆ ಬರ್ತದೆ. ಒಂದು ನಾವು ಯಾವುದೇ ಒಂದು ತ್ರಿಭುಜ ತೆಗೆದಾಗ, ಒಂದು ತ್ರಿಭುಜ ತೆಗೆದಾಗ ಇದರ ಆಕೃತಿ ಏನು ಬರ್ತದೆ, ಈ ತ್ರಿಭುಜದ ಒಳಗೆ ಬರ್ತದೆ. ಇದರ ಆಕೃತಿ ಏನು ಬರ್ತದೆ, ತ್ರಿಭುಜದ ಹೊರಗೆ ಬರ್ತದೆ. ಹಿಂಗೆ ಆ ರೀತಿ ನೀವು ಏನು ಮಾಡ್ಬೋದು, ಈಗ ಇವೆರಡರಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರಂದ್ರೆ ನಾಲ್ಕು ಅಂಕ ಸರಳ ರೀತಿಯಲ್ಲಿ ನೀವು ತೆಗೆದುಕೊಳ್ಬೋದು. ನೆಕ್ಸ್ಟ್ ಮತ್ತೊಂದು ಏನದಂದ್ರೆ ಅಂಕಗಳು ಬಾಹ್ಯ ಬಿಂದು ವರ್ತಕದ ಸ್ಪರ್ಶಕರಾಗ ಬರ್ಬೋದು ಅಥವಾ ಸ್ಪರ್ಶಕ ನಡುವಿನ ಕೋನ ಕೊಟ್ಟು ಆ ವರ್ತಕ ಎರಡು ಸ್ಪರ್ಶಕರ ಸಹ ಬರ್ತದೆ. ಅದು ಇವತ್ತು ಮೂರು ನಂಬರ್ ಅದ. ದತ್ತ ರೇಖೆ ಅನುಪಾತದಲ್ಲಿ ವಿಭಾಗಿಸೋದು ಬರ್ತದೆ, ಅದು ಎರಡು ನಂಬರು. ಇವಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವನೇ ಅಂತ ತಿಳ್ಕೊಬೇಕು. ಇವಕ್ಕೆ ಇವಕ್ಕೆ ನೀವು ನೋಡೋದೇ ಇಲ್ಲ ಇವಕ್ಕೆ, ಇವಕ್ಕೆ ಇವಾಗ ಬರ್ತವೆ ಅಂದಂಗೆ. ಮತ್ತೊಂದೇನದ
ಸೂತ್ರ ಸಹಾಯದಿಂದ ಬಿಡಿಸಿ ವರ್ಗ ಸಮೀಕರಣ ಸೂತ್ರ ಸಹಾಯದಿಂದ ಬಿಡಿಸಿ ಮಾಡಿದಾಗ 2 ಅಂಕ ಇರ್ತದೆ ನೆಕ್ಸ್ಟ್ ಈ ವರ್ಗ ಸಮೀಕರಣದಾಗೆ ವರ್ಗ ಸಮೀಕರಣದಾಗೆ ವರ್ಗ ಸಮೀಕರಣ ಶೋಧಕ ಮೇಲೆ ಬರ್ತ ಒಂದು 2 ನಂಬರ್ ಈಜಿ ಪ್ರಶ್ನೆಗಳಿವೆಲ್ಲ ಇದಕ್ಕೆ ಬಿಟ್ಟು ವೃತ್ತಮೆಯಿಂದ ಪ್ರಮೇಯ ಒಂದು ಬರ್ತದೆ ವೃತ್ತಮೆಯಿಂದ ಪ್ರಮೇಯ ಒಂದು 3 ನಂಬರ್ ತ್ರಿಭುಜದಿಂದ ಒಂದು ಪ್ರಮೇಯ ಬರ್ತದೆ 4 ಅಥವಾ 5 ಇಲ್ಲಿ 4 ನಂಬರ್ ಬರಬಹುದು ಅಥವಾ 5 ನಂಬರ್ ಬರಬಹುದು ಹೆಂಗ್ ನೀವು ಪೈಥಾಗರಸ್ ಪ್ರಮೇಯ 5 ಏ ಬರ್ತ ಅಂತ ಹೇಳೋ ಗ್ಯಾರಂಟಿ ಇಲ್ಲ ಅಲ್ಲಿ 4 ಬಿ ಕೊಡಬಹುದು ವ್ಯಾಖ್ಯೆ ಕೊಟ್ಟಿ ಅವನೇ ವ್ಯಾಖ್ಯೆ ಕೊಟ್ಟಿ ನಿಮಗೆ ಸಾದಿಶ್ಯ ಅಂತ ಕೊಟ್ಟಾಗ 4 ಅಂಕ ಬರ್ತದೆ ವ್ಯಾಖ್ಯೆ ಕೊಡಲಾರದೆ ನಿರೂಪಿಸಿ ಸಾದಿಶ್ಯ ಅಂತ ಕೊಟ್ಟಾಗ ವ್ಯಾಖ್ಯೆ ಬರಬೇಕು ಮತ್ತು ನೀವು ಸಾಧಿಸಬೇಕು ಅಂತ ಸಂದರ್ಭದಲ್ಲಿ ಏನು ಬರ್ತದೆ 5 ಅಂಕ ಬರ್ತದೆ ಅಂದ್ರೆ ಇಲ್ಲಿ 2 ಅವಕಾಶಗಳು ಇರ್ತದೆ ಸರಾಸರಿ ಮಧ್ಯಾಂಕ ಬಹುಲಕ ಅವು ಮೂರವ ಮೂರ ಎರಡೇ ಮಾಡ್ರೆ ಸಾಕು ಎರಡು ಮಾಡಿದ್ರೆ ಒಂದು ಬರ್ತದೆ ಅದು ಎಷ್ಟು 3 ಅಂಕದು ಮತ್ತೆ ನೀವು ಈಗ ಶ್ರೇಣಿಗಳನ್ನು ತಗೊಂಡಿದ್ರು ಕೊರಿ ಶ್ರೇಣಿಯಲ್ಲಿ ಎನ್ನೇ ಪದ ಕಂಡುಹಿಡಿತಕ್ಕಂತದ್ದು ಈ ವರ್ಷ ಈಜಿ ಕ್ವೆಶ್ಚನ್ ಬರ್ತೊಂದು 2 ಒಂದು ಮೊತ್ತ ಕಂಡುಹಿಡಿತಕ್ಕಂತದ್ದು ಬರ್ತದಲ್ಲಿ ಅಲ್ಲಿ ಎಷ್ಟು ಅಂಕದರಲ್ಲಿ 2 ಅಂಕಗಳು ನಾವೆಲ್ಲ ಈಗ ಇದರಾಗ ಬುಕ್ಲೆಟ್ ದಾಗವ ಈಗ ನಾನು ತೆಗೆದ ಸುಮ್ಮ ನಿಮಗೆ ಮಾಹಿತಿ ಕೊಡೋದ್ರ ಮೂಲಕ ನೀವು ಪಾಸ್ ಆಗಬೇಕಾದ್ರೆ 12 ಲೆಕ್ಕ ಮಾಡಿದ್ರು ಸಾಕು ಹೆಚ್ಚು ಮಾಡೋದಿಲ್ಲ ತ್ರಿಭುಜದ ವಿಸ್ತೀರ್ಣ ಮಾಡ್ರಿ ತ್ರಿಭುಜದ ವಿಸ್ತೀರ್ಣ 3 ಅಂಕದ ಬರ್ತದ ದೂರ ಕಂಡುಹಿಡಿಯೋದು ಮಾಡ್ರಿ 2 ಅಂಕದ ಬರ್ತದಲ್ಲಿ ದೂರ ಕಂಡುಹಿಡಿಯೋದು ಭಾಗ ಪ್ರಮಾಣ ತಗೋರಲ್ಲಿ 2 ಅಂಕ ನೋಡಿ ಎಷ್ಟು ಅಂಕಗಳು ಅದು ನೋಡಿಲ್ಲ ಈಗ ನೋಡಿಲ್ಲ 5 3 8 2 10 12 15 17 19 23 26 30 33 34 35 36 37 39 ಅಂಕಗಳು 39 ಅಂಕಗಳು ನಮಗೆ ಪಾಸ್ ಆಗಲಕ್ಕೆ ಎಷ್ಟು ಬೇಕು ನಿಮಗೆ 28 ಅಂಕಗಳು ಮಾತ್ರ ಬೇಕು ಇಲ್ಲಿ 39 ಅಂಕಗಳು ಅದು ಇಷ್ಟೇ ಲೆಕ್ಕ ನೀವು ಬುಕ್ ನೋಡದೇ ಇಲ್ಲ ಬುಕ್ ನೋಡದೇ ಇಲ್ಲ ಕೆಲವೊಂದು ಲೆಕ್ಕಗಳು ನೀವೇ ಒಂದು ಅಳತೆಗಳು ಒಂದು ಬೇರೆ ಬೇರೆ ಹಾಕೊಂಡಿ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಮಾಡಿದ್ರಂದ್ರೆ ನೀವು ಗಣಿತದಾಗ ತೆರೆದ ಪುಸ್ತಕ ಪುಸ್ತಕ ನೋಡದೇ ಇಲ್ಲ ನೀವು ಇಷ್ಟೇ ಲೆಕ್ಕಗಳು ದಿನಕ್ಕೊಂದು ಲೆಕ್ಕ ಅಂತ ಮಾಡಿದ್ರಂದ್ರೆ ಕೊರೆ ದಿನಕ್ಕೊಂದು ಲೆಕ್ಕ ದಿನಕ್ಕೆ 2 ಲೆಕ್ಕ ಮಾಡಿದಾಗ ಇನ್ನ 8 ದಿವಸದಾಗ ನೀವು ಇಷ್ಟು ಲೆಕ್ಕಗಳು ನೀವು ಕವರ್ ಮಾಡಿ ನೀವು ಗಣಿತದಲ್ಲಿ ಪಾಸ್ ಆಗಬಹುದು ಅಂತಕಂತದ ಇವೆಲ್ಲ ಯಾವ ರೀತಿ ಬರಿಬೇಕು ಅಂತಕಂತದು ಇನ್ನೊಂದು ಸ್ಲೈಡ್ ಅದಕ್ಕೆ ಈಗ ನೆಕ್ಸ್ಟ್ ಈ ಯು ಲೆಕ್ಕಗಳು ಯಾವ ರೀತಿ ಮಾಡಿರ್ತಕ್ಕಂತದ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅದಕ್ಕೆ ಬರ್ತ ನಿಮಗೆ ಇವೆಲ್ಲ ಹೆಚ್ಚುವಲ್ಲ ಹಿಂಗ ಇವೆಲ್ಲ ನೀವು ಪಾಸ್ ಆಗಬೇಕು ಅಷ್ಟೇ ಲೆಕ್ಕ ಇವೆಲ್ಲ ಒಂದು ನಂಬರ್ ಎರಡು ನಂಬರ್ ಎಲ್ಲ ಮಾಡಿ ನೀವಿನ್ನ 60 70 ನಂಬರ್ ತಕ್ಕಮಾಗ ಇವೆಲ್ಲ ಮಾಡಿದವ ಈಗ ಇದರಲ್ಲಿ ಮುಖ್ಯವಾಗಿ ಏನದ ಇಲ್ಲಿ ಎರಡು ಈ ಕ್ವೆಶ್ಚನ್ ಗಳು ಏನವ ಕೆಲವೊಂದು ಸಂಬೋಧಿತವಾಗಿಂದ ಆಗಿದೆ ಇದಕ್ಕೆ ಈ ಸಂಬೋಧಿತ ಕ್ವೆಶ್ಚನ್ ನಿಮಗಿಲ್ಲ ಡಿಟೇಲ್ಡ್ ಚಾಪ್ಟರ್ ಅದ ಈ ವರ್ಷ ಏನದ ಸಂಬೋಧಿತ ಕ್ವೆಶ್ಚನ್ ಏನದ ಡಿಲೀಟ್ ಅದ ಡಿಲೀಟ್ ಈ ವರ್ಷ ನಿಮಗೆ ಈಗ ಇದರಲ್ಲಿ ಒಂದೆರಡು ಕ್ವೆಶ್ಚನ್ ಇವೆ ಇಲ್ಲಿ ಸಂಯುಕ್ತ ಸಂಖ್ಯೆ ಅಂದರೆ ಇದು ಭೀ ಡಿಟೇಲ್ಡ್ ಕ್ವೆಶನ್ ಅದ ಅದಕ್ಕೆ ಡಿಟ್ ಅರ್ಥ ಏನದ ಇವತ್ತ ಮೂರು ಪಾಠಗಳು ಇವತ್ತು ಪರೀಕ್ಷೆಯಲ್ಲಿ ಬರುವುದಿಲ್ಲ ಅಂತಕ್ಕಂಥದ್ದದ ಈ ಉಳಿದ ಕ್ವೆಶನ್ಗಳೆಲ್ಲ ನೀವು ಹೇಳದಲ್ಲ ಸೂತ್ರಗಳು ನೀವೆಲ್ಲ ಮಾಡಿದಾಗ ನೀವು ಅಲ್ಲಿ 8 ಅಂಕಗಳು ಯಾವ ರೀತಿ ಪಡೆದುಕೊಳ್ತಾರೆ ಅಂತಂದ್ರ ಮೇಲೆ ಇಲ್ಲಿ ಸಣ್ಣ ಸಣ್ಣ ಲೆಕ್ಕಗಳು 1 ನಂಬರ್ದು ಬರ್ತಿರ್ತವಲ್ಲ ಇವೆಲ್ಲ ಮಾಡಿದ್ರಂದ್ರೆ ನೀವು 8 8 16 ಅಂಕಗಳು ಭೀ ಸರಳ ರೀತಿಯಲ್ಲಿ ತೆಗೆದುಕೊಳ್ಬೋದು ಅಲ್ಲಿ ಇವೆಲ್ಲ ಇದ್ರ ಮೇಲೆ ನೆಕ್ಸ್ಟ್ ಇವೆಲ್ಲ ಒಂದು ಅಂಕದ ಕ್ವೆಶನ್ಗಳೇ ಈ ಒಂದು ಅಂಕದಂದ್ರೆ ನೀವು ಪಾಸಾಗಿ ನೀವು 40 ಅಂಕ ಬಿಟ್ಟು ಇನ್ನ ಹೆಚ್ಚು ಅಂಕ ತಕ್ಕಮದ್ದ ಇನ್ನ ಹೆಚ್ಚು ಅಂಕ ಅಂದ್ರೆ 16 ಅಂಕಗಳು ಅದು 40 16 ಎಷ್ಟಾಗಲತ್ತು ನೋಡ್ರಿ ಈಗ 40 16 56 ಅಂಕಗಳು 56 ಅಂಕ ಮತ್ತು ಅವು 20 ಅಂಕ ಎಷ್ಟಾಗಲತ್ತು 76 80 ನಂಬರ್ ನೀವು ಪಡೆದುಕೊಳ್ಳತ್ರಿ ಪಾಸ್ ಆಗಲಕ್ಕೆ ನಿಮಗೆ ಕೇವಲ ಅವು ಸೆಲೆಕ್ಟೆಡ್ ಲೆಕ್ಕ ಯಾರು ನಿಮಗೆ ಲೆಕ್ಕ ಬರಲೋಗ್ಯಾವಲ್ಲ ಅವು 15 ಲೆಕ್ಕಗಳು ಮಾಡ್ರಿ ನೀವು ಎ ಟು ಛೆಟ್ ಪಾಸ್ ಆಯ್ತದ ನೀವು ಇನ್ನ ಹೆಚ್ಚು ತಕ್ಕಬೇಕಾದ್ರೆ ಈ ರೀತಿ ನೀವು ಮಾಡ್ಬೋದು ಹಿಂಗೆಲ್ಲ ಈಗ ಈ ಸಮಾಂತರ ಶ್ರೇಣಿಯ ಇವೆಲ್ಲ ಒಂದು ನಂಬರ್ ಎರಡು ನಂಬರ್ದಾಗ ನೀವು ಬರ್ತಿರ್ತಾವಲ್ಲ ಇಂಥ ಲೆಕ್ಕಗಳೆಲ್ಲ ಇವು ಸರಳ ರೀತಿ ಇಲ್ಲ ಸಣ್ಣ ಸಣ್ಣ ಲೆಕ್ಕಗಳು ಇರ್ತಾವೆ ಸರಳ ಇರ್ತಾವೆ ಮತ್ತು ಈ ವರ್ಷ ಪರೀಕ್ಷೆದಾಗ ಎಲ್ಲ ಸರಳ ಲೆಕ್ಕಗಳೇ ಬರೋವ ಹಿಂಗೆ ಜಡ ಲೆಕ್ಕಗಳು ಯಾವ ಭೀ ಬರೋವಿಲ್ಲ ಹಿಂಗೆ ಈ ಲೆಕ್ಕಗಳ್ರೆ ಏನು ಹೇಳೋದು ಅವಶ್ಯಕತೆ ಅಲ್ಲ ಇವೆಲ್ಲ ಸೂತ್ರಗಳದಾಗೆ ಬರ್ತಾವೆ ಅವು 16 ಅಂಕಗಳಲ್ಲಿ ಒಂದು ಅಂಕ ಎರಡು ಅಂಕ ನೀವು ಇದರಲ್ಲಿ ನೀವು 16 ಅಂಕ ಇದು ಫಾಲೋಅಪ್ ಮಾಡಿ ಪಡೆದುಕೊಳ್ಬೋದಲ್ಲ ಹಿಂಗೆ ಇದ್ರಾಗೆಲ್ಲ ಬುಕ್ಕಿನಾಗಿರ್ತಕ್ಕಂಥ ಎಲ್ಲ ಲೆಕ್ಕಗಳವ ಈ ಸಾಮಾನ್ಯ ರೂಪ ಸಮಾಂತರ ಶ್ರೇಣಿಯ ಎನ್ನೆ ಪದ ಕಂಡುಹಿಡಿತಕ್ಕಂಥ ಸೂತ್ರ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಇವೆಲ್ಲ ಡಿ ಕಂಡುಹಿಡಿತಕ್ಕಂಥ ಸೂತ್ರ ಇದರ ಮೂಲಕ
ನೀವು ಅವು 16 ಅಂಕ ಒಂದು ನಂಬರ್ದಾಗ 16 ಅಂಕಗಳು ಏನು ತಗೋತಾರಲ್ಲ ಅವು ನಿಮಗೆ ಇಲ್ಲಿ ಪಡೆದುಕೊಳ್ಳಕ್ಕೆ ಇಲ್ಲಿ ಅವಕಾಶ ಅದ ಇವು ಅದು ಹೆಚ್ಚು ಅಂಕಗಳು ಈಗ ವರ್ಜಿಸೋ ವಿಧಾನ ಹೇಳಿದೆ ನಿಮಗೆ ಅಲ್ಲಿ 3 ನಂಬರ್ ಒಂದು ಎಕ್ಸಾಮ್ದಾಗ ಬರ್ತದೆ ಕಿ ಆ ವರ್ಜಿಸೋ ವಿಧಾನ ಮೂಲಕ ನೀವು ಇಲ್ಲಿ ಲೆಕ್ಕ ಮಾಡಬಹುದು ವರ್ಜಿ ಈಗ ಒಂದು ಈಗ ಎರಡು ಸಮೀಕರಣ ಕೊಟ್ಟಿದ್ದವ ಈಗ ಈ ಎರಡು ಸಮೀಕರಣಗಳಲ್ಲಿ ನೀವು ವರ್ಜಿಸುವ ವಿಧಾನದ ಮೂಲಕ ನೀವು ಯಾವ ರೀತಿ ಮಾಡಿದಾಗ ಅಂದಾಗ ಇಲ್ಲಿ 3y 3y ಹೋಗ್ಬಿಡ್ತು ಇಲ್ಲಿ 1x 2x ಕೂಡಿಸಿದಾಗ ಎಷ್ಟು ಬರ್ತದೆ ಇಲ್ಲಿ 3x 12 6 18 ಇದು ಹೆಚ್ಚು ಅವಕಾಶಗಳು ಪರೀಕ್ಷೆಯಲ್ಲಿ ಈ ಟೈಪ್ ಏನೋ ಬರ್ತು ಒಂದು ಎಕ್ಸಾಮ್ದಾಗ x ಇಸ್ ಬೇಕಾದ್ರೆ ನಿಮಗೆ ಗುಣಲೆ 3 ಕಡೆ ಬಂದ ಭಾಗಿಲೆ 3 3 6 ಲೆ 18 x 6 ನೆಕ್ಸ್ಟ್ ನೀವು y ಕೊಡಬೇಕಾಯ್ತಲ್ಲ ಇದು x 6y ಈ ಸಮೀಕರಣ 1 ರಗ ಐಕ್ರಿ ಅಥವಾ ಸಮೀಕರಣ 2 ರ ಐಕ್ರಿ ಅವಾಗ ನಿಮಗೆ ಏನು ಬರ್ತದೆ y ಬೆಲೆ ಬರ್ತದೆ ಈ ಸಮೀಕರಣ 1 ರಲ್ಲಿ x 3y 6 ಸಮೀಕರಣ 1 ರಲ್ಲಿ ನಾವು ಬೆಲೆ ಇಟ್ಟೆವ ಆಗ y ಎಷ್ಟು ಬರ್ತದೆ 0 ಭಾಗಿಲೆ 3 ಅಂದ್ರೆ 0 ಇದು ಲೆಕ್ಕ ನೋಡಿ x 7 ಎಷ್ಟು ಬಂತು 6 0 ಇದು ಗ್ರಾಫಿ ಕೊಡಬಹುದು ಗ್ರಾಫಿಕಲಿ ಕೊಡಬಹುದು ಈ ಟೈಪ್ ಲೆಕ್ಕ ಹೆಂಗ್ 6 ಒಳಗೆ ಬರ್ತಕ್ಕಂತ ಲೆಕ್ಕಗಳು ಗ್ರಾಫಿನಾಗಿ ಬಿ ನೀವು ಕೊಡಬಹುದು ಈ ರೀತಿ ಅಂದ್ರೆ ಒಂದೇ ಲೆಕ್ಕ ಮಾಡಿದ್ರು ಅಂದ್ರೆ ಮತ್ತೆ ನೀವು ಕೆಲವರು ಗ್ರಾಫ್ ಮಾಡಿದಾಗ ಈ ರೀತಿ ನೀವು ಬೆಲೆಗಳನ್ನು ಕಂಡುಹಿಡಿಬೇಕು ಅಂತಕಂತದ್ದು ಮಕ್ಕಳಿಗೆ ಕನ್ಫ್ಯೂಸ್ ಅದ ಗ್ರಾಫ್ ಪದ್ಧತಿ ಮಾಡಿದಾಗ ನೀವು ಈ ರೀತಿ ಮಾಡದ ಅವಶ್ಯಕತೆ ಇಲ್ಲ ಕೇವಲ ಗ್ರಾಫ್ ಪದ್ಧತಿ ಮುಖಾಂತರ x ಮತ್ತು y ಬೆಲೆ ಕಂಡುಹಿಡಿಬಹುದು ಅಟೆ ನಿಮಗೆ ಒಂದೇ x ಬೆಲೆ y ಬೆಲೆ ಡೌಟ್ ಹೊಂಡತು ಅಂದ್ರೆ ಅವಾಗ ನೀವು ಮಾಡ್ರಿ ಬಿಡ್ರಿ ನಿಮ್ಮ ಬಿಟ್ಟಿನ ವಿಷಯ ಒಂದೇ x y ಬೆಲೆಗಳಿಗೆ ಸ್ವಲ್ಪ ಪಾಯಿಂಟ್ದಾಗ ಹೋದ್ರೆ ಬಿ ಒಂದು ಅರ್ಧ ಅಂಕ ಕಟ್ ಆಗ್ತಕ್ಕಂತ ಅವಕಾಶ ಇರ್ತದೆ ನೀವು ಕರೆಕ್ಟ್ ಒಂದು ಹೇಳಿ ಹಾಕಿದ್ರೆ ಅಂದ್ರೆ ನಿಮಗೆ ಕರೆಕ್ಟ್ 6 6 ಮತ್ತು 0 ಬರ್ತದೆ ನಿಮಗೆ ನೆಕ್ಸ್ಟ್ ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವ ಸ್ವಭಾವ ಈ ವರ್ಷ ಪರೀಕ್ಷೆದ ಬಂದದಕ್ಕೆ ಈ ಮೂಲಗಳ ಸ್ವಭಾವ ಹೆಂಗನೋ ಎಕ್ಸಾಮ್ದ ಈ ವರ್ಷನೂ ಬರ್ತದೆ ಮೂಲಗಳ ಸ್ವಭಾವ ಕಂಡುಹಿಡಿಬೇಕಾದ್ರೆ ಏನದ b ಸ್ಕ್ವೇರ್ ಮೈನಸ್ 4 ಎಸ್ ಸೂತ್ರ ಅದ ಆ ದತ್ತ ಸೂತ್ರಕ್ಕೆ ನಾವು ಏನು ಮಾಡಬೇಕು ಆದರ್ಶ ರೂಪಕ್ಕೆ ಹೋಲಿಸ್ಕೊಂಡಾಗ ಎಕ್ಸ್ ಇಸ್ ಏಜ್ ಕೊಡಿ 2 ಇಲ್ಲಿ ಎಕ್ಸ್ ಇಂದಿರತಕ್ಕಂತ ಪದ b ಇರ್ತದೆ ಕೊನಿ ಪದ ಇರತಕ್ಕಂತ ಪದ c ಇರ್ತದೆ ನಾವು ಆಗ ಡೆಲ್ ಇಸ್ ಕೊಡು b ಸ್ಕ್ವೇರ್ ಮೈನಸ್ 4 ಎಸ್ ಬೆಲೆಯಲ್ಲಿ ಸುಲಭೀಕರಿಸಿದೆ ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಉತ್ತರ ಮೂರು ಅವಕಾಶಗಳು ಇರ್ತವ ಇಲ್ಲಿ ಒಂದೇ 0 ಕ್ಕಿಂತ ಹೆಚ್ಚು ಉತ್ತರ ಬರಬಹುದು 0 ಕ್ಕಿಂತ ಕಡಿಮೆ ಇರ ಬರಬಹುದು ಅಥವಾ 0 ಬರೋದು ಮೂರು ಅವಕಾಶಗಳು ಇರ್ತವ ಒಂದೇ ಇದು 0 ಕ್ಕಿಂತ ಕಡಿಮೆ ಬಂತಂದ್ರೆ ಮೂಲಗಳು ಸಮ್ಮಿಶ್ರ ಮೂಲಗಳಾಗಿವೆ ಅಥವಾ ಊಹಾ ಮೂಲಗಳಾಗಿವೆ ಅಂತಕಂತದ್ದು ಒಂದೇ ಉತ್ತರ ಇದನ್ನ ಸುಲಭೀಕರಿಸಿದ 0 ಬಂತ ಅಂತ ತಿಳ್ಕೊರಿ ಆಗ ಮೂಲಗಳು ಸಮವಾಗಿವೆ ಅಂತಕಂತದ್ದು ಒಂದೇ ಉತ್ತರ ಇಲ್ಲಿ ಪ್ಲಸ್ 4 8 10 ಬಂತ ಅಂತ ತಿಳ್ಕೊರಿ ಆಗ ಮೂಲಗಳು ಏನು ಇರ್ತವ ಅಲ್ಲಿ ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿವೆ ಅಂತಕಂತದ್ದು ನೀವು ಬರೆದಾಗ ನೀವು ಎರಡು ಅಂಕಗಳು ನೀವು ಇದರ ಮೂಲಕ ನಾವು ಪಡೆದುಕೊಳ್ಳಬಹುದು ಇದನ್ನು ಅದೇ ರೀತಿ ಅದ ಇದನ್ನು ಎರಡು ಲೆಕ್ಕ ಸುಂಬ ಪ್ರಾಕ್ಟೀಸು ಇದು ಸೂತ್ರ ಸಹಾಯದ ಬಿಡಿಸಿ ಸೂತ್ರ ಸಹಾಯದ ಬಿಡಿಸಿ ಅಂತಕ್ಕಂಥದ್ದು ಭಾಳ ಈಜಿ ಅದ ಇದು ಪೂರ ಏನರ ಇದು ಎಂಟ ತೋರ್ಸ ಐತೆ ಎಕ್ಸಾಮ್ದ ಕಂಪಲ್ಸರಿ ಅದ ಹಿಂಗೆ ಇದು ಚೇಂಜ್ ಆಗಿಲ್ಲ ಅದಕ್ಕೆ ಈಗ ಭಾಳ ಸರಳ ರೀತಿಯಲ್ಲಿ ನೀವು ಯಾವುದೇ ಹೆಚ್ಚು ಇದಕ್ಕೆ ಬೇನೆ ಗುಣಾಕಾರ ಭಾಕಾರ ಹೆಚ್ಚು ಹತ್ತಲ್ಲ ವಿಚಾರ ಮಾಡಿದಾಗಿಲ್ಲ ಇಲ್ಲಿ ಗುಣಾಕಾರ ಭಾಕಾರ ಇಲ್ಲ ಮತ್ತು ಮೂಲಗಳ ಸ್ವಭಾವ ವಿಚಾರ ಕೀಟೆ ಇದು ಇಷ್ಟೇ ಸುಲಭೀಕರಿಸೋದಿತ್ತು ಇದಕ್ಕಿಂತ ಎರಡು ಪಟ್ಟು ಈಜಿ ಮೂಲಗಳ ಸ್ವಭಾವ ವಿಚಾರ ಮಾಡೋದು ಯಾಕಂದ್ರೆ ಬಿ ಸ್ಕ್ವೇರ್ ಮೈನಸ್ 4 ಹೆಚ್ಚಿನೇ ನಾವು ಬೆಲೆ ಇಟ್ಬಿಟ್ಟಿದ್ವಿ ಏನೋ ಸೂತ್ರಾಗೆ ಜರ ಇವೆಲ್ಲ ಹೆಚ್ಚಿಕ್ಬೇಕಾಯ್ತು ಎರಡು ಅಂಶಗಳು ಹೆಚ್ಚಿಕ್ಬೇಕಾಯ್ತದೆ ಇಲ್ಲಿ ಆದ್ರೂ ಬಿ ಇದು ಈಜಿ ಅದ ಏನು ಬಿ ಇಲ್ಲ ನಾವು ಇದೊಂದು ಸಮೀಕರಣ ಆದರ್ಶ ರೂಪದಲ್ಲಿರ್ತಕ್ಕಂಥ ಸಮೀಕರಣ ಬೇಕಾದ್ರೆ ನೀವು ಇಲ್ಲಿ ಕನ್ಫ್ಯೂಸ್ ಆದರೆ ಇಲ್ಲಿ ಇದು ಬರೀಬೇಕಾಯ್ತು ನೀವು ಇಲ್ಲೊಂದು ಎಕ್ಸ್ ಸ್ಕ್ವೇರ್ ನೀವು ಬೇಕಾಯ್ತು ಅಂತ ತಿಳ್ಕೊರಿ ಈ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಈಕ್ವಲ್ ಟು 0 ಕ್ಕೆ ಹೋಲಿಸಿದಾಗ ಅಂತಕ್ಕಂಥದ್ದು ಬರೆದು ಆಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂದ ಏದ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂದ 3 ಅದ ಏಜ್ ಕೊಡು 3 ಇಲ್ಲಿ ಎಕ್ಸ್ ಇಂದ ಬಿ ಅದ ಎಕ್ಸ್ ಇಂದ 6 ಅದ ಇಲ್ಲಿ ಚಿಹ್ನೆ ಮೈನಸ್ ಇದ್ರೆ ಬಿ ಮೈನಸ್ ತಗೋಬೇಕು ಕೊನಿ ಪದ ಏನಿರ್ತದೆ ಸಿ ಈಜ್ ಈಕ್ವಲ್ ಟು 2 ಇದು ಸೂತ್ರ ನೀವು ಬಹಿರ್ಟ್ ಮಾಡಬೇಕಾಯ್ತದೆ ಮೂಲಗಳ ಕಂಡಿಡಿತಕ್ಕಂಥ ಸೂತ್ರ ಎಕ್ಸ್ ಈಜ್ ಕೊಡು ಮೈನಸ್ ಸಿ ಪ್ಲಸ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ 4 ಎಚ್ ಬಾಗಿಲೆ 2 ಎ ಇದರಲ್ಲಿ ಬೆಲೆಗಳು ಇಕ್ರಿ ಬೆಲೆಗಳು ಇಟ್ಟಾಗ ಇದು ಮೈನಸ್ ಅದ ಬಿ ಅಂತ ಮೈನಸ್ ಬಂದಿದ್ದ ಕಡೆ ಬ್ರ್ಯಾಕೆಟ್ ಇಟ್ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಇಲ್ಲಿ ಬಿ ಬೆಲೆ ಮೈನಸ್ 6 ಮೈನಸ್ ಚಿಹ್ನೆ ಕಡೆ ಬ್ರ್ಯಾಕೆಟ್ ಹಾಕಿದ್ರೆ ಸ್ಕ್ವೇರ್ ಮೈನಸ್ 4 ಎ ಅಂತೇಳಿ 3 ಸಿ ಅಂತೇಳಿ 2 ನೀವು ಸುಲಭೀಕರಿಸ್ಕೋರಿ ಇದು ಮೈನಸ್ ಮೈನಸ್ ಪ್ಲಸ್ ಆಯಿತು 6 ರಲ್ಲಿ 36 4 ಮೂರಲ್ಲಿ 12 24 ಭಾಗಿಲೆ 6 ಇದರ ಕಳೀರಿ 12 ಬಂತು ಇಲ್ಲಿ 12 ಬಂದಿನ ಕಣಿದು ಇದಕ್ಕೆ ವರ್ಗ ಸಂಖ್ಯೆದ ಒಡಲ್ಯಾಕೆ ಬಂದರು ಅಂದ್ರೆ ಹೊಡ್ಕೋಬೇಕು ಹೆಂಗೆ ವರ್ಗ ಸಂಖ್ಯೆ 4 ಮೂರಲ್ಲಿ 12 4 ಒಲ್ಮೂರು ತೆಗೆದ್ರೆ 2 ಬರ್ತದೆ ಇದು ಹೆಂಗದ ಹಂಗೆ ನೀವು ಒಂದೇ ಕಟಸ್ರ ಕಡ ಸಿಕ್ಕಬೇಕು ಇಲ್ಲದ್ರೆ ನೀವು ಈ ರೀತಿ ಬಿ ನೀವು ಇಲ್ಲಿ ಇಷ್ಟೇ ಇಕ್ಕರು ಬಿ ನಡೀತದೆ ಇಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಟಿದ್ದಲ್ಲ ನೀವು ಕಟ್ ಮಾಡಲಾರ್ದೆ ಇಲ್ಲಿ ಎರಡರಾಗ ಏನೋ ಒಂದು ಎರಡು ಹೊರ ತೆಕ್ಕೊಂಡು ಇದರಲ್ಲಿ ಇರತಕ್ಕಂಥ ಸಂಖ್ಯೆ ಎರಡು ಹೊರ ತೆಕ್ಕೊಂಡು 3 ಪ್ಲಸ್ ಆರ್ ಮೈನಸ್ ರೂಟ್ 3 ಭಾಗಿಲೆ 6 2 3 ಲಿ 6 ಇಕ್ಕರು ಬಿ ನಡೀತದೆ ಕೆಳಗೆ 3 ಇಕ್ಕರು ಬಿ ನಡೀತದೆ
ಹಾಗೆ ಮಾಡ್ರಿ ಅಥವಾ ಇಲ್ಲಿ ಮತ್ತೆ ಇಲ್ಲಿ ಲಾಂಗ್ ಮೆಥಡ್ ಅದ ನೀವು ಇಲ್ಲಿ ಎರಡು ಹೊರ ತೆಕ್ಕೊಂಡ್ರೆ ಇದು ಉತ್ತರ ಸೆಳೆ ರೀತಿಯಲ್ಲಿ ಹೊಂಟದು ಯಾಕಂದ್ರೆ ಈ ನೋಡಿ ಇಲ್ಲಿ ಬಿ ಎರಡು ಅದ ಇಲ್ಲಿ ಆರ್ದಾಗ ಎರಡು ಬಂತಂದ್ರೆ ಉಳಿತದ ಮೂರು ಪ್ಲಸ್ ರೂಟ್ ಮೂರು ಭಾಗಿಲಿ ಆರು ಅದು ಎರಡು ಮೂರಲೆ ಆರು ಅಂದ್ರೆ ಅದು ತಕ್ಷಣ ಬಂದ್ಬಿಡ್ತದೆ ಸ್ವಲ್ಪ ಇದೇನದ ಲಾಂಗ್ ಮೆಥಡ್ ಆಗ್ಯದ ಊಟ ಜಡ ಮೆಥಡ್ ಆಗ್ಯದ ಇಲ್ಲಿ ನೀವು ಸೆಳೆ ರೀತಿಯಲ್ಲಿ ನೀವು ಮಾಡಿಬಿಟ್ರಂದ್ರೆ ಅಂಕಗಳು ಬರ್ತದೆ ಇದು ಎರಡು ಅಂಕ ಹೆಂಗೆ ಬಿ ಎಕ್ಸಾಮ್ದಾಗ 100% ಕ್ವಶನ್ ಬರ್ತಕ್ಕಂಥ ಅವಕಾಶ ಇರ್ತದೆ ನೋಡಿದೆ ಈಗ ಆರು ಶನ್ ಬರ್ತೀರಿ ಜನ ಹೊರತೇಳೀರಿ ಇಲ್ಲಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮೂರು ಅಂಕದ ಕ್ವಶನ್ ಇದಕ್ಕೆ ಈಗ ಇದರ ಬರ್ತದ ಇದರ ಬರ್ತದ ಒಂದು ಅಥವಾ ಒಂದು ಶೇಮ್ ಕೊಟ್ಟು ಒಂದು ವೃತ್ತ ಕೊಡ್ತಿರ್ತಾನವ ವೃತ್ತ ವೃತ್ತ ಕೊಟ್ಟು ಸ್ಪರ್ಶಗಳ ನಡುವಿನ ಕೋನ 60 ಅಥವಾ ಸ್ಪರ್ಶಗಳ ನಡುವೆ ಕೋನ 72 ಡಿಗ್ರಿ ಇರುವಂತೆ ವೃತ್ತಕ್ಕೆ ಎರಡು ಸ್ಪರ್ಶಕ ರಶ್ಮಿ ಅಂದಾಗ ನೀವು ಇಲ್ಲಿ ಕೇಂದ್ರದಲ್ಲಿ ಕೋನ ಎಷ್ಟಿರ್ತದೆ 120 ಮಾಡ್ಕೊಂಡು ನೀವು ಆ ಸ್ಪರ್ಶ ಕಳೀಬೇಕು ಎರಡರಾಗ ಒಂದು ಕ್ವಶನ್ ಇವರ್ಸ್ ಮೂರು ಅಂಕದ 100% ಏನು ಮಾಡ್ತದೆ ಬರೇ ಬರ್ತದೆ ಇದಕ್ಕೆ ನೆಕ್ಸ್ಟು ದೂರ ಕಂಡಿಡ್ತಕ್ಕಂಥದ್ದು ದೂರ ಕಂಡಿಡ್ತಕ್ಕಂಥದ್ದು ನಿರ್ದೇಶಾಂಕ ರೇಖಾಗಣಿತದಲ್ಲಿರ್ತಕ್ಕಂಥ ದೂರ ಕಂಡಿಡ್ತಕ್ಕಂಥ ಸೂತ್ರ ಅದ ಇದು ಇಲ್ಲಿ 00 ಇಕ್ಕೊಂಡು ಮಾಡಿದ ನೀವು 00 ಬಿಟ್ಟು ಬೇರೆ ಪದಗಳು ಬಿ ಇಟ್ಕೊಂಡ್ರೆ ತಿಳ್ಕೊರಾಗ ಆಗ ನೀವು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹಚ್ಚಿ ನೀವು ಬೆಲೆ ಮಾಡಿದ್ರಂದ್ರೆ ಅಲ್ಲಿ ನಿಮಗೆ ಎರಡು ಅಂಕಗಳು ಸಿಗ್ತವೆ ಇಲ್ಲಿ 00 ಇರುವುದರಿಂದ ಇಲ್ಲಿ ಸೂತ್ರ ಏನಾಗ್ತದೆ ಇಲ್ಲಿ ಮೂಲ ಬಿಂದುವಿನಿಂದ ಇಲ್ಲಿ 00 ಅರ್ಥ ಅಂದ್ರೆ ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿ ಇಲ್ಲಿ ನೀವು ಇದಕ್ಕೆ ಸರಳ ರೀತಿಯಲ್ಲಿ ಸುಲಭೀಕರಿಸಿ ಎರಡು ಅಂಕಗಳು ನೀವು ಪಡೆದುಕೊಳ್ಬೋದು ಏನಿಲ್ಲಿ ಹಾಡಿಲ್ಲ ಕಠಿಣತೆ ಇಲ್ಲ ಇದು ನೀವು ಪಡೆದುಕೊಳ್ಬೋದು ಹೆಂಗೆ ನೆಕ್ಸ್ಟ್ ಇದು ಆಲ್ರೆಡಿ ಈಗ 60 ಹಾಕಿದ ನೋಡಿ ಇದು ಅಥವಾ ಅದು ಎರಡರಾಗ ಒಂದು ಅಂಕಕ್ಕೆ ಬರ್ತದೆ ಮೂರು ಅಂಕದ ಕ್ವಶನ್ದಾಗ ಬರ್ತದೆ ಹೆಂಗೆ ನೆಕ್ಸ್ಟ್ ಇದು ಏನದ ಒಂದು ಪ್ರಮೇಯ ಅದ ವೃತ್ತದ ಪ್ರಮೇಯಗಳು ವೃತ್ತದ ಪ್ರಮೇಯಗಳಲ್ಲಿ ಎರಡು ಪ್ರಮೇಯಗಳವ ಆ ಎರಡು ಪ್ರಮೇಯಗಳಲ್ಲಿ ಇದರ ಬರ್ತದೆ ಅಥವಾ ಅದು ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತಕ್ಕಂಥದ್ದು ಪ್ರಮೇಯ ಎರಡು ಪ್ರಮೇಯಲ್ಲಿ ಒಂದು ಪ್ರಮೇಯ ಮೂರು ಅಂಕದ್ದು ಬರ್ತದೆ ಇದಕ್ಕೆ ಮತ್ತು ಈ ಪ್ರಮೇಯ ಸರಳ ಅದ ಎರಡು ತ್ರಿಭುಜ ಸರ್ವಸ ಮಾಡ್ಕೋಬೇಕು ಉತ್ತರ ಆ ಪ್ರಮೇಯ ಏನಿಲ್ಲ ಮತ್ತು ಪ್ರಮೇಯ ಬಿಡಿಸ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಅಂಶನ ಅದ ಪ್ರಮೇಯ ವ್ಯಾಖ್ಯೆ ಸರಿಯಾಗಿ ಓದ್ಕೋಬೇಕು ಪ್ರಮೇಯ ವ್ಯಾಖ್ಯೆ ಸರಿಯಾಗಿ ಓದ್ಕೊಂಡ್ರಲ್ಲ ನಿಮಗೇನಾಯ್ತದೆ ಮೊದಲು ಚಿತ್ರ ಹಾಕಬೇಕು ಚಿತ್ರ ಹಾಕಿದ ನಂತರ ಆ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆಗಳ ಮೂಲಕ ನೀವು ಪ್ರಮೇಯ ಬಿಡಿಸ್ಬೇಕಾಯ್ತದೆ ದತ್ತ ಮತ್ತು ಸಾಧನೆ ಬಿ ವ್ಯಾಖ್ಯೆದಾಗೆ ಸಿಗ್ತವೆ ನಿಮಗೆ ಪ್ರಮೇಯ ಬಂತಂದ್ರೆ ಈಗ ಮೂರು ಅಂಕ ದೀಡ ಅಂಕಗಳು ಕ್ವಶನ್ದಾಗೆ ಸಿಗ್ತವೆ ನಿಮಗೆ ಕ್ವಶನ್ದಾಗೆ ಭಾಳಷ್ಟು ಹುಡುಗರು ಫೋನಿನ ಕಾರ್ಯಕ್ರಮದಾಗ ಕೇಳ್ತಾವೆ ಪ್ರಮೇಯ ಹ್ಯಾಂಗೆ ಪಾಠ ಮಾಡ್ಬೇಕ್ರಿ ಅಂತ ಪ್ರಮೇಯ ಪಾಠ ಮಾಡ್ಬಾರ್ದು ಪ್ರಮೇಯ ಪಾಠ ಮಾಡಿದ್ರಲ್ಲ ಹೋದ್ರೆ ನೀವು ಇಲ್ಲಿ ಒಂದು ಹೆಸರು ಬಿ ಹಿಂದೆ ಮುಂದೆ ಆಯ್ತಂದ್ರೆ ಎಲ್ಲ ಅಂಕಗಳು ಕಳೆದುಕೊಳ್ಬೇಕಾಯ್ತದ ನೀವು ವ್ಯಾಖ್ಯೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ವ್ಯಾಖ್ಯೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಅರ್ಧ ನಂಬರ್ ಸಿಕ್ಕಂಗೆ ಮೂರು ಅಂಕಗಳು ದೀಡ ಅಂಕಗಳು ಸಿಕ್ಕಿನಂಗೆ ಅದರ ಅರ್ಥ ನೀವು ಸಂಕೇತ ಉಪಯೋಗಿಸ್ಬಾರದು ಅಷ್ಟೇ ಅಷ್ಟು ಸರಳ ರೀತಿಯಲ್ಲಿ ಪ್ರಮೇಯಗಳಿಗೆ ನೀವು ಅಂಕಗಳು ಸಿಗ್ತಾವೆ ಎರಡರಲ್ಲಿ ಒಂದು ಬರ್ತದೆ ಇದು ಮೂರು ಅಂಕ ನೆಕ್ಸ್ಟ್ ಇದೊಂದು ಸುಮ್ ಶಾಂಪಲ್ ಅದ ವರ್ಜಿಸುವ ವಿಧಾನೇ ಅದ ಇದು ಇದು ನೀವು ಇದ್ರ ಮೂಲಕ ಕಂಡುಹಿಡಿಬೋದು ಹೆಂಗೆ ನೆಕ್ಸ್ಟ್ ಬಹುಲಕ ಈ ನೋಡ್ರಿ ಬಹುಲಕ ಇದು ಪರೀಕ್ಷೆಯಲ್ಲಿ ಬರ್ತಕ್ಕಂಥ 100% ಕ್ವಶನ್ ಅದ ನಿಮಗೆ ಬಹುಲಕ ಸರಾಸರಿ ಮತ್ತು ಮಧ್ಯಂಕದಾಗ ಒಂದು ಬರ್ತದೆ ಅಂತ ಹೇಳಿದೆವು ನೀವು ಯಾವ್ರ ಎರಡರಾಗ ಒಂದು ಮಾಡ್ರಿ ಸಾಕು ಬಹುಲಕರ ಮಾಡಿರಿ ಸರಾಸರಿ ಮಾಡಿರಿ ಬಹುಲಕ ಎಲ್ಲರಿಗಿಂತ ಈಜಿ ಬಹುಲಕನೇ ಅದ ಯಾಕಂದ್ರೆ ಎಂಥ ಮಗುವಿಗೆ ಕೇಳ್ರಿ ಆ ವೃತ್ತದಾಗ ಎಲ್ಲರಿಕ ದೊಡ್ಡ ಸಂಖ್ಯೆ ಯಾವುದಂತ ಕೇಳ್ರಿ ಅದು ಮಗು ಪಾ ಹೇಳ್ತದೆ ಈಗ ದೊಡ್ಡ ಸಂಖ್ಯೆ ಕೇಳಿದಕ್ಕೆ ಈಗ 10, 35, 52, 61 ಯಾವ ದೊಡ್ಡ ಸಂಖ್ಯೆ ಒಂದು ಗೊತ್ತು ಮಾಡ್ದನ್ನೋದು ಸಾಕು ಈಗ ನೀವು ದೊಡ್ಡ ಸಂಖ್ಯೆ ಗೊತ್ತು ಮಾಡಿದ್ರಂದ್ರೆ ಅದಕ್ಕೆ ನೀವು ಸರಳ ರೀತಿಯಲ್ಲಿ ನಿಮಗೆ ಲೆಕ್ಕ ಮುಗಿದಂಗೆ ಇದು F1 ಇದಕ್ಕೆ F0 ಇದಕ್ಕೆ F2 ವರ್ಗ ಇದಕ್ಕೆ ಎಲ್ಲು ಇದಕ್ಕೆ ಬಿ ಹೆಚ್ಚು ಇದರ ಕಳೆದಾಕಿದೆ ಅಂದ್ರೆ ಈ ರೀತಿ ನಿಮಗೆ ಸೂತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳೇ ನಿಮಗೆ ಗೊತ್ತಾಗ್ಬಿಟ್ರು ಹೆಂಗೆ ದೊಡ್ಡ ಸಂಖ್ಯೆ ಯಾರಿಗೆ ಗೊತ್ತು ಮಾಡೋಕೆ ಬಂತು ಎಂಥ ಮಗ ಕಲಿಕೆಯಲ್ಲಿ ಹಿಂದುಳಿದ ಮಗು ಬಿ ಸಂಖ್ಯೆ ಯಾವ್ದು ಹೊಡೋದು ಅಂತ ಹೇಳ್ಬಿಡ್ತು ಅದಕ್ಕೆ ಈಗ ನಾವು ಎರಡು ಬರ್ತಾರೆ ಟ್ರಯಲ್ ಮಾಡಿ ನೋಡಿದೆಯಲ್ಲ ಎಂಥ ಕಲಿಕೆಯಲ್ಲಿ ಹಿಂದುಳಿದ ಮಗು ಬಿ ದೊಡ್ಡ ಸಂಖ್ಯೆ ಹೇಳ್ತದೆ ಆ ದೊಡ್ಡ ಸಂಖ್ಯೆ ಹೇಳೋದು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಇದಕ್ಕೆ ಫೋನ್ ಅಂತ ನಾವೇ ಹೇಳ್ಬಿಡ್ಬೇಕು ಅವ್ರಿಗೆ ಅದಕ್ಕೆ 0, 1 ಹಿಂಗೆ ಮಾಡಿದಾಗ ಅವನಿಗೆ ಬಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಬಿ ಲೆಕ್ಕ ಬರ್ತದ ಸೂತ್ರ ಬಾಹ್ಯಾಟ ಮಾಡೋಕೆ ಹಚ್ಚಬೇಕು ಸೂತ್ರಕ್ಕ ಮತ್ತು ಸೂತ್ರ ಈಗೆಲ್ಲ ಇಟ್ಟೆವು ಸೂತ್ರ ಗೊತ್ತಿಲ್ಲ ಆಗ ನಿಮಗೆ ಏನಾಯ್ತು ಪ್ರಾಬ್ಲಮ್ ಆಗಿಬಿಡ್ತದೆ ಆಗ ಯಾವ ಪರೀಕ್ಷೆದ ಬರ್ತವೆ ಅಂಥ ಸೂತ್ರಗಳು ಬಿ ನಾವು ಮಾಡಿಟ್ಟೆವು ಅಂದ್ರೆ ಏನೋ ಸುಲಭೀಕರಿಸೋದು ಈಜಿನದು ಇರೋ ಬಿ ಏನು ದೊಡ್ಡದು ಗುಣಾಕಾರ ಬಾಕಾರಿಲ್ಲ ಸರಳ ರೀತಿಯಲ್ಲಿ ಈ ಬಹುಲಕ ಮೂರು ಅಂಕ ತಗೋಬೋದು ನೆಕ್ಸ್ಟು ಈಗ
ಇದೊಂದು ತ್ರಿಭುಜ ಅರವತ್ತು ಡಿಗ್ರಿ ಇರುವಂಥ ಒಂದು ತ್ರಿಭುಜ ರಚಿಸಿ ಮೂರು ಭಾಗಿಲ ನಾಲ್ಕದಾಗಿ ಸೇಮ್ ಇದೇ ತ್ರಿಭುಜ ತಗೊಂಡು ಇದೇ ತ್ರಿಭುಜ ತೆಗೆದು ಏನು ಮಾಡ್ತೀವಿ ಇದಕ್ಕೆ ಸೇಮ್ ಮಾಡಿ ಇದಕ್ಕೆ ಮೂರು ಭಾಗಿಲ ನಾಲ್ಕದಲ್ಲ ಇದಕ್ಕೆ ನಾಲ್ಕು ಭಾಗಿಲ ಮೂರು ಇರುವಂತೆ ಇನ್ನೊಂದು ಸಮರೂಪ ತ್ರಿಭುಜ ರಚಿ ಅಂತ ಕೊಡ್ತಾನೆ ಬಾಯಿ ಅವು ಎರಡರಲ್ಲಿ ಒಂದು ಇದು ಒಂದು 100% ಕ್ವಶನ್ ಅದ ಇದು ನಾಲ್ಕು ಅಂಕದ್ದು ಸ್ವಲ್ಪ ನೀವು ಕಂಪಾಸ್ ಪೆಟ್ಟಿಗೆ ಯಾವ ರೀತಿ ಉಪಯೋಗ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಸರಳ ರೀತಿಯಲ್ಲಿ ಇದಕ್ಕೆ ನಾಲ್ಕು ಅಂಕ ನೋಡಬೇಕಲ್ಲ ಹಿಂಗೆ ಕರೆಕ್ಟ್ ಈಗ ಇದು ಸಮಾಂತರ ಹಿಂಗೆ ಇದು ಭೀ ಹಿಂಗೆ ಸಮಾಂತರ ಇರ್ತವೆ ಎರಡು ಹಿಂಗೆ ನೀವು ಕೆಲವರದ್ದು ಮಾಡಿ ಈ ರೀತಿ ಬರ್ತಕ್ಕಂಥದ್ದು ಹೋಯ್ತದೆ ಹಿಂಗೆ ಹಿಂಗೆ ಬರ್ತಿರ್ತವ್ರೆ ಏಕೆ ಈ ರೀತಿ ನೀವು ಬಂದ್ರಂದ್ರೆ ಅಲ್ಲಿ ಅಂಕಗಳು ನೀವು ಕಡಿಮೆ ಮಾಡಿಕೊಡ್ತಕ್ಕಂಥ ಅವಕಾಶಗಳಲ್ಲಿ ಹೆಚ್ಚಿರ್ತದೆ ನೋಡಬೇಕು ಹಿಂಗೆ ಇವು ಕಂಸಗಳು ಯಾವ ರೀತಿ ಇಳಿತೀವೋ ಯಾವ ರೀತಿ ಇಲ್ಲ ನಿಮ್ಮ ತಪ್ಪಲತ್ವೆ ಅಂದ್ರೆ ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಅಂದಮೇಲೆ ಸಮಾಂತರ ಕೇಳಿದಾಗೆ ಬರಬೇಕು ನೀವೆಲ್ಲರೂ ತಪ್ಪಲತ್ರ ಅಂದ್ರೆ ನೋಡಬೇಕು ಹಿಂಗೆ ಈ ಕಡೆ ನಡೀತಂದ್ರೆ ಎರಡು ಬಲ್ಬಲ್ ಹೊಂಟ ಅಂದ್ರೆ ಎಲ್ಲೋ ನಿಮ್ದು ಹೋಗ್ಯದ ಅಂದಂಗೆ ಆಗ ನಿಮ್ಮ ಮತ್ತೆ ಅದಕ್ಕೆ ಪೆನ್ಸಿಲ್ ಹಚ್ಚಿ ಇಳಿಸ್ರಿ ನಿಮಗೆ ತಪ್ಪು ಆಯ್ತು ಅಂದ್ರೆ ನೀವು ಸರಿಪಡಿಸ್ಕೊಂಡು ಮತ್ತೆ ನೀವು ಮಾಡ್ಕೊಂಡಾಗ ಸರಳ ರೀತಿಯಲ್ಲಿ ಮೂರು ಅಂಕಗಳು ನೀವು ಇಲ್ಲಿ ಇದಕ್ಕೆ ನಾಲ್ಕು ಅಂಕದ ಕಳೆದ ಸಾಲಿನಲ್ಲಿ ಮೂರು ಅಂಕ ಇತ್ತು ಈ ವರ್ಷ ನಾಲ್ಕು ಅಂಕ ಇದರ ಬರ್ತದೆ ಅದರ ಬರ್ತದೆ ಇಲ್ಲಿ ಏನಾಗ್ಯದ ನೋಡ್ರಿ ಮೂರು ಭಾಗಿಲೆ ನಾಲ್ಕು ಅದ ನಾವು ಇದಕ್ಕೆ ಭಾಗ ಹೊಡೆದ ಅಂದ್ರೆ ಪಾಯಿಂಟ್ ಏಳು ಬರ್ತದೆ ಪಾಯಿಂಟ್ ಏಳು ಅಂದ್ರೆ ಒಂದಕ್ಕಿಂತ ತ್ರಿಭುಜ ಅಳತೆ ಒಂದು ಅಂತ ತಿಳ್ಕೊರಿ ಪಾಯಿಂಟ್ ಏಳು ಅಂದ್ರೆ ಇದಕ್ಕಿಂತ ಸಣ್ಣ ತ್ರಿಭುಜದ ಒಳಗೆ ಬಂದುಬಿಟ್ಟದೆ ಈಗ ಅದೇ ಇನ್ನೊಂದು ಇರ್ತಿತ್ತು ಅಂತ ತಿಳ್ಕೊರಿ ಈ ರೀತಿ ಇದಕ್ಕೆ ಮುಂದೆ ಬರ್ತಿತ್ತು ತ್ರಿಭುಜದ ಏನು ಬರ್ತಿತ್ತು ಆಗ ಅದು ಹೊರಗೆ ಬರ್ತಿತ್ತು ಇದು ನಾಲ್ಕು ಭಾಗಿಲೆ ಮೂರು ಇರ್ತಿತ್ತು ಅಂದ್ರೆ ಸೇಮ್ ಇದೇ ಹಾಕೊಡ್ತಿ ಮತ್ತು ಮೂರು ಭಾಗಿಲೆ ನಾಲ್ಕು ನಾಲ್ಕು ಭಾಗಿಲೆ ಮೂರು ಒಂದು ಬರ ಒಂದ್ರ ಬದಲಿ ಭೀ ಒಂದು ಬಂದಾಗ ಆ್ಯಕ್ಚುವಲಲ್ಲಿ ನಾವು ದೀಡ್ ನಂಬರ ಕೊಡಬೇಕಾಯ್ತು ನಾಲ್ಕು ಅಂಕಗಳಿದ್ರು ನಾವು ಒಂದೇ ಪರೀಕ್ಷೆ ಇದು ಬಿತ್ತು ನೀವು ಇದು ಮಾಡಿದ್ರೆ ಅಂತ ತಿಳ್ಕೊರಿ ಈಗ ಅರ್ಧ ಹಾದಿ ಎರಡು ಸೇಮೇವ ತ್ರಿಭುಜ ಮತ್ತು ಇಲ್ಲಿ ತನಕ ಸೇಮ್ ಅದ ಮುಂದೆ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ ಹಿಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ನೀವು ಸಂಪೂರ್ಣ ಅಂಕಗಳು ನೀವಿಲ್ಲಿ ತೆಗೆದುಕೊಳ್ತಕ್ಕಂಥ ಅವಕಾಶಗಳು ನಿಮಗೆ ಇಲ್ಲಿ ಹೆಚ್ಚದ ಹಿಂಗೆ ನೆಕ್ಸ್ಟ್ ಗ್ರಾಫ್ ಅದ ನೋಡ್ರಿ ಗ್ರಾಫು ಛೇದಿಸುವ ರೇಖೆಗಳೇ ಗ್ರಾಫ್ ಬರ್ತದೆ ಎರಡು ಏಕಕಾಲಿಕ ಸಮೀಕರಣ ಬಿಡಿಸಿದಾಗ ಇಲ್ಲಿ ನೋಡಿ ಎಕ್ಸ್ ಇಜ್ಕೊಂಡು ನಾಲ್ಕು ವೈ ಇಜ್ಕೊಂಡು ಎರಡು ಆರು ಒಳಗೆ ಬರ್ತಕ್ಕಂಥ ಇಂಥ ಅವಕಾಶಗಳು ನಿಮ್ಮದು ಪುಸ್ತಕ ನೋಡಿದೆ ಅಂತ ತಿಳ್ಕೊರಿ ಈಗ ಪುಸ್ತಕ ನೋಡಿದಾಗ ನಿಮ್ಮ ರೇಖೆಗಳು ಈ ರೀತಿ ಸಮಾಂತರ ಬೀವ ನಿಮ್ಮ ರೇಖೆಗಳೇನೋ ಒಂದು ರೇಖೆ ಬಂತು ಮತ್ತೊಂದು ರೇಖೆ ಇದ್ರ ಮೇಲೆ ಐಕ್ಯವಾಗಿಂದ ರೇಖೆಗಳು ಬೀವ ಈಗ ಮತ್ತು ನೀವು ಬುಕ್ಕಿನ ಲೆಕ್ಕಗಳು ಇದು ಇಲ್ಲಿ ಛೇದನೆ ಆಗಲ್ದು ನೀವು ಪೂರ ನಿಮ್ಮ ಗ್ರಾಫ್ ಹೊರಗೆ ಆಯ್ತದೆ ನಿಮಗೆ ಅಲ್ಲಿ ಎಕ್ಸ್ ಯಾವ ತಗೋಬೇಕು ವಾಯ್ ತಿಳೋದು ಯಾವ ತಗೋಬೇಕು ಕನ್ಫ್ಯೂಸ್ ಆಯ್ತಾ ಇರ್ತದೆ ಈ ವರ್ಷ ನೀವು ಪರೀಕ್ಷೆಯಲ್ಲಿ ಸರಳ ರೀತಿಯಲ್ಲಿ ಬರೋದ್ರಿಂದ ಸರಳಕ್ಕೆ ನೀವು ಜಡ ಇದ್ದಾಗ ಭೀ ಇದು ಗ್ರಾಫ್ ಏನು ಮಾಡ್ರೆ ಇದೇ ರೀತಿ ಕೊಟ್ಟರು ಅವರು ಇಂದ ನೀವು ಐದಾರು ವರ್ಷ ನೋಡಿದಾಗ ಗ್ರಾಫ್ ಛೇದಿಸುವ ರೇಖೆಗಳೇವ ಹಿಂಗೆ ಈಗ ಈ ವರ್ಷ ನಿಮಗೆ 100% ಛೇದಿಸುವನೇ ಬರ್ತದೆ ಹಿಂಗೆ ಇದು ನಾಲ್ಕು ಅಂಕದ 100% ಕ್ವಶನ್ ಅದ ಅದಕ್ಕೆ ಟೇಬಲ್ ಹಾಕೊಳಕ್ಕೆ ಮಕ್ಕಳು ಟೇಬಲ್ ಹಾಕಲು ಕನ್ಫ್ಯೂಸ್ ಮಾಡಬಾರ್ದು ಯಾವುದೇ ಸಮೀಕರಣ ಕೊಟ್ಟಾಗ ವಾಯಿ ಜಿ ಕೊಡು ಮಾಡ್ಕೊಂಡು ನೀವು 0 1 2 ಇಕ್ಕರು ಸಾಕು ನೀವು ಸರಳ ರೀತಿಯಲ್ಲಿ ವಾಯಿ ಬೆಲೆ ಕಂಡು ಹಿಡಿದು ನೀವು ಇಲ್ಲಿ ನಾಲ್ಕು ಅಂಕಗಳು ನೀವು ತೆಗೆದುಕೊಳ್ಳಬಹುದು ಹಿಂಗೆ ನೆಕ್ಸ್ಟ್ ಕ್ವಶನ್ ಇದರ ಮತ್ತೊಂದು ಎರಡು ಗ್ರಾಫು ಎರಡು ಇದೇ ರೀತಿ ಇದು ಪ್ರಮೇಯ ಅದ ಇದು ಥೇಲ್ಸನ ಪ್ರಮೇ ಆ ಥೇಲ್ಸನ ಪ್ರಮೇ ಯಾವ ರೀತಿ ಬಿಡಿಸ್ಬೇಕಂತಕ್ಕಂಥದ್ದು ಇದು ಕೋಕೋ ನಿರ್ಧಾರಕ ಪ್ರಮೇ ಈಗ ಇದು ಬಂತಂದ್ರೆ ನಾಲ್ಕೇ ನಂಬರ್ ಬರ್ತದೆ ಇದಕ್ಕೆ ಈಗ ಇದು 5 ನಂಬರ್ ಬರಲ್ಲ ಇವೆಲ್ಲ ಬಂದಂದ್ರೆ ಎಷ್ಟು ಅಂಕದ ಬರ್ತಾವೆ 4 ನಂಬರ್ ಥೇಲ್ಸ್ ಮತ್ತು ಅವು ಹೆಸರೇವ ಥೇಲ್ಸ್ ಮತ್ತು ಮೂಲ ಸಮಾನುಪಾತತೆ ಪ್ರಮೇ ಒಂದೇ ಅದ ಮತ್ತು ಪೈಥಾಗರಸ್ ನಿರೂಪಿಸಿ ಸಾಧಿಸಿ ಅಂದಾಗ ವ್ಯಾಖ್ಯೆ ಭೀ ನೀವೇ ಬರಿಬೇಕಾಯ್ತದೆ ಮತ್ತು ಸಾಧನೆ ನೀವು ಮಾಡಬೇಕಾಯ್ತದೆ ಆವಾಗ ಎಷ್ಟು ಅಂಕಗಳು ಬರ್ತಾವೆ ಅಂದಾಗ ಅದಕ್ಕೆ 5 ಅಂಕಗಳು ಬರ್ತಿರ್ತವೆ ಹಿಂಗೆ ಈಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು ಈ ವರ್ಷ 100% ಅದ ಇದಕ್ಕೆ ಈ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಯಾವ್ದಾರ ನೀವು ಇಂಥವು ಲೆಕ್ಕಗಳಿಗೆ ಇದನ್ನ ಬರ್ತೀವಿ ಅದಕ್ಕೆ ಈಗ ಯಾವ್ರ ಬೇರೆ ಅಂಕಿಗಳು ತಗೋಬೇಕು ಸೂತ್ರದ ಬೆಲೆ ಹಾಕಬೇಕು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು ಒಂದೇ ಈಗ ತ್ರಿಭುಜದ ವಿಸ್ತೀರ್ಣ 0 ತಗೊಂಡಂದ್ರೆ ಏಜ್ ಕೂಡ 0 ತಗೊಂಡು ಇಲ್ಲ ಏನಾರ ಒಂದು KP ಕೊಡ್ತಾನವ ಇಲ್ಲ ಎಲ್ಲರ ಒಂದು ಆ ಕೆ ಬೆಲೆ ಕಂಡುಹಿಡಬೇಕು ಮನ್ನ ಪ್ರಿಪೇಟ್ರಿ ಬರ್ತಕ್ಕಂಥ ಅವಕಾಶ ಅಲ್ಲಿ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಅದ ಇದೇನದ ಈಗ ಮಧ್ಯಾಂಕ ಕಂಡುಹಿಡಿಯೋದು ಮಧ್ಯಾಂಕ ಭೀ ಈಜಿನ ಅದ ನಾವು ಮಧ್ಯಾಂಕ ಮಾಡತ್ತಿಲ್ಲ ಸರಾಸರಿ ತೊಗೊಂಡಿದ್ದೇವೆ ಈಗ ನೀವು ಮಧ್ಯಾಂಕ ಭೀ ತೊಗೋಬೇಕಾದ್ರೆ ಭಾಳ ಸರಳ ಅದ ನೀವೆಲ್ಲ ಕೂಡಿಸ್ಬೇಕು N/2 ಆಯ್ತದ N/2 ಮಾಡಿದಾಗ ನಿಮ್ಗೆ ಎಷ್ಟಾಯ್ತು 15 ಎಲ್ಲ ಹುಡುಕ್ಬೇಕು ಇಲ್ಲಿ 15 ಇಲ್ಲ ಅಂದಮೇಲೆ ಇದು ಒಂದು ಲೈನ್ ಇದೊಂದು ಲೈನ್ದಾಗ ನೀವು ಇದು ಉತ್ತರ ಲೈನ್ ಇದಕ್ಕೆ ಹಿಂಗೆ ಹಿಡ್ಕೊಂಡ್ರೆ ತಿಳ್ಕೊರಿ ಇದಕ್ಕೆ ಈಗ ಇದು ಉತ್ತರ ಲೈನ್ ಒಂದು ಹೇಳಿ ಮಕ್ಕಳಿಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದೆ ಅಂತ ತಿಳ್ಕೊರಿ ಇದಕ್ಕೆ ಈಗ ಇದಕ್ಕೆ F ಇದಕ್ಕೆ CF ಇದಕ್ಕೆ L ಇದಕ್ಕೆ ಕಳೆದೇವು ಅಂದ್ರೆ ಎಚ್ ಎಷ್ಟೈತದ ಇದ್ರಾಗ ಇದು ಕಳೆದ್ರೆ ಎಚ್ ಎಷ್ಟೈತದ 5 ಇದು ಒಂದು ಲೈನೇ ಉತ್ತರ ಲೈನದ ಇದೇನು ಹಾಡಿಲ್ಲ ಸೂತ್ರ ನೀವು ಬಹ್ಯಾಟ್ ಮಾಡಿದ್ರಿ ಎಲ್ಲ ಬೆಲೆಗಳನ್ನ ನಾವು ಇಟ್ಟೇವು ಅಂದ್ರೆ ಈ ರೀತಿ ನೀವೆಲ್ಲ ಈ ರೀತಿ ಬರೆಯಲ್ಲಿ ಹೋದ್ರೂ ಭೀ ಇಲ್ಲೇ ನೀವು ಒಂದೇಳೆ ಬೆಲೆಗಳು ಇಟ್ಕೊಂಡು ನೀವು ಸುಲಭೀಕರಿಸಿ ಸೂತ್ರದಲ್ಲಿ ಇಟ್ಟಾಗ ನೀವು ಇದರಲ್ಲಿ 3 ಅಂಕಗಳು ನೀವು ಪಡೆದುಕೊಳ್ಳಬಹುದು ಇದಕ್ಕೀಗ ನೆಕ್ಸ್ಟು
ಒಜುವ ಏನದ ಭಾಷ್ಟ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹೆಂಗ 53 ಮಕ್ಕಳು ಅದ ಇಲ್ಲಿ ಕೂಡಿಸಿದ ಈಗ ನಂಬರ್ ಏನು ಮಾಡ್ತಾನೆ ಈಗ ನಾವು ಏನು ಮಾಡಿದೀವಿ ಕೂಡಿಸ್ಕೋತ ಹೋಗಿದ್ದೇವೆ ಈಗ ಈಗ ಪರೀಕ್ಷೆಯಲ್ಲಿ ಏನೇನು ಮಾಡ್ತಾನೆ ಒಂದ್ಸಾರಿ ಈ ಲೈನ್ ಕೊಡ್ತಾನೆ ಈ ಲೈನ್ ಕೊಡ್ತಾನವ ಈಗ ಈ ಲೈನ್ ಕೊಟ್ಟರಲ್ಲ ಮಕ್ಕಳು ಕನ್ಫ್ಯೂಸ್ ಮಾತ ಮಕ್ಕಳಿಗೆ ಕನ್ಫ್ಯೂಸ್ ಅದ ಹಿಂಗೆ ಈ ಲೈನ್ ಕೊಟ್ಟರೆ ಭೀ ಏನು ಮಾಡ್ತಾರೆ ಕೂಡಿಸ್ಕೊಳತ್ತಾರೆ ಅವರು ಇಲ್ಲಿ 53 ಬಂತು ಇಲ್ಲಿ 53 ಇತ್ತಂದ್ರೆ ನೀವು ನೇರವಾಗಿ ಮನ್ನ ಪ್ರಿಪೇರ್ಡ್ ಅಭಿಜ್ಞಾನ ಯಾವ ರೀತಿ ಬರ್ತದೆ ನೀವು ಗ್ರಾಫ್ ಹಾಕಿಬಿಡಬೇಕು ಅಲ್ಲಿ ಏನು ಭೀ ಬಂದಿಲ್ಲ ಮತ್ತು ಇದು ಏರಿಕೆ ಕ್ರಮ ಇರ್ತದೆ ಅಲ್ಲಿ ಏನು ಭೀ ಬಂದಿಲ್ಲ ನೀವು ಓಜು ಹಾಕಂದಾಗ ನೀವು ಆಗಿ ಸಿ ಎಫ್ ಇಲ್ಲಿ ಏನು ಮಾಡಿದೀವಲ್ಲ ಸಿ ಎಫ್ ನೀವು ಈ ರೀತಿ ಡೈರೆಕ್ಟೇ ಕೂಡಿಸ್ಬೋದು ಹಿಂಗೆ 5+3 ಹಾಕಿದೀವಲ್ಲ 5 ಹ್ಯಾಂಗ್ ಬಂತು 5, 8 ನೀವು ಡೈರೆಕ್ಟ್ ಕೂಡಿಸ್ಕೊಂಡು ನೀವು ಓಜು ಇದು ಕಡಿಮೆ ವಿಧಾನದ ಓಜು ಇದೇ ಹೆಚ್ಚು ಬರ್ತದೆ ಹಿಂಗೆ ಅಧಿಕ ಏನು ಹೆಚ್ಚು ಬರಲ್ಲ ಇದೇ ಬಿಡಿಸಿದ ಇದು ಓಜು ತೆಗೆದು ಕೊಡ್ ಕೊಡ್ತಾನವ ಹಿಂಗೆ ಕಡಿಮೆ ವಿಧಾನ ಅಧಿಕ ವಿಧಾನ ಭಾಳ ಮೆನ್ಷನ್ ಮಾಡೋದು ಕಮ್ಮಿ ಇರ್ತದೆ ಇದ್ರ ಮೂಲಕ ನೀವು 3 ಅಂಕ ಸಳಿತಿಲಿ ಓಜು ನೀವು ಪಡೆದುಕೊಳ್ಳಬಹುದು ಹಿಂಗೆ ನೆಕ್ಸ್ಟ್ ಇದು ಎರಡು ಒಂದೇ ತಲೆ ತಗೋಬೇಕಾಗಿತ್ತು ಇದು ಇದು 7/5 ಅದ ಇದಕ್ಕೆ 5/7 ಮಾಡಿದಾಗ ಇವೆರಡರಲ್ಲಿ ಒಂದು ಅಂಕ ಒಂದು 4 ಅಂಕದ ಕ್ವೆಶ್ಚನ್ಗಳು ಬರ್ತದೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ ಈಗ ಇದು ಅಧಿಕ ವಿಧಾನ ಓಜು ಅದ ಅದರ ಬರ್ತದೆ ಇದು ಅಧಿಕ ವಿಧಾನ ಅಧಿಕದಿಂದ ಕೂಡಿಸ್ಕೋತ ಹೋಗೋದು ಕಡಿಮೆದಿಂದ ಕೂಡಿಸ್ಕೋತ ಹೋಗೋದು ಇದು ಓಜು ಅದ ಇದಕ್ಕೆ ಈ ರೀತಿ ನೀವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಭೀ ಕೆಲವೊಂದು ಸೆಲೆಕ್ಟೆಡ್ ಲೆಕ್ಕಗಳು ಮಾಡುವುದರ ಮೂಲಕ ನೀವು ಗಣಿತದಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ಳಬಹುದು ಯಾರು ಔಟ್ ಆಫ್ ತಗೋಬೇಕಂದ್ರೆ ಆ ಚಾಪ್ಟರ್ ವೈಸ್ ಬರ್ತಕ್ಕಂತ ಅಭ್ಯಾಸ ಮಾಡಿದಾಗ ಅವರು ಸಹಿತ ಗಣಿತದಾಗ ನೀವು 100ಕ್ಕೆ 100 ತಗೋಬಹುದು ಪಾಸ್ 100% ಎಲ್ಲ ಮಕ್ಕಳು ಪಾಸ್ ಆಗತಕ್ಕಂತದನ್ನ ನಾವು ಮಾಡಿದಾಗ ಅವ ಸೆಲೆಕ್ಟೆಡ್ ಲೆಕ್ಕಗಳನ್ನು ಡ್ರಿಲ್ ವರ್ಕ್ ಮಾಡುವುದರ ಮೂಲಕ ಮಾಡಿದ ಲೆಕ್ಕನೇ ಮತ್ತೆ ಡ್ರಿಲ್ ವರ್ಕ್ ಮಾಡುವುದರ ಮೂಲಕ ನೀವು ಮಾಡಿದ್ರಂದ್ರೆ ಎಲ್ಲರೂ ಗಣಿತದಲ್ಲಿ ಪಾಸ್ ಆಗತಕ್ಕಂತ ಅವಕಾಶಗಳು ನಿಮಗೆ ಹೆಚ್ಚವ ಯಾರನ್ನೂ ಗಣಿತ ಫೇಲ್ ಆಗಲ್ಲ ಈ ವರ್ಷ ಕೋವಿಡ್ ಇರೋದ್ರಿಂದ ಪ್ರಶ್ನೆ ಪತ್ರಿಕೆ ಈಜಿ ಇರ್ತದೆ ನೀವೆಲ್ಲರೂ ಪಾಸ್ ಆಯ್ತ್ರಿ ಎಲ್ಲರಿಗೆ ಶುಭ ಹಾರೈಸಿ ನನ್ನ ತರಗತಿ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು